ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಸಿಡಿಪಿಒ ಬಸವರಾಜ್ ಕಾರ್ಯವೈಖರಿಯ ವಿರುದ್ಧ ಪ್ರತಿಭಟಿಸಿದ ಅಂಗನವಾಡಿ ಕಾರ್ಯಕರ್ತೆಯರು, ಜನಪ್ರತಿನಿಧಿಗಳು ಹಾಗೂ ಕರವೇ ಕಾರ್ಯಕರ್ತರು ವರ್ಗಾವಣೆಗೆ ಒತ್ತಾಯಿಸಿ ಕಚೇರಿ ಮುಂದೆ ಧರಣಿ ನಡೆಸಿದರು. ಸಹನೆಯ ಕಟ್ಟೆಯೊಡೆದು ಬೀದಿಗಿಳಿದು ಪ್ರತಿಭಟಿಸಿದ ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು. ಸಿಡಿಪಿಒ ದುರಾಡಳಿತಕ್ಕೆ ಮನನೊಂದ ಕಾರ್ಯಕರ್ತೆಯರ ಬೆಂಬಲಕ್ಕೆ ನಿಂತ ಜನಪ್ರತಿನಿಧಿಗಳು ಹಾಗೂ ಕರವೇ ಕಾರ್ಯಕರ್ತರು. ಸಿಡಿಪಿಒ ಕಚೇರಿಗೆ ಬೀಗ ಜಡಿಯಲು ಮುಂದಾದ ಕರವೇ ಕಾರ್ಯಕರ್ತರು. ಅಂಗನವಾಡಿ ಸಹಾಯಕಿಯ ಆದೇಶ ಪ್ರತಿ ನೀಡಲು ಲಂಚ ಕೇಳಿದ ಆರೋಪ. ಸಿಡಿಪಿಒ ವರ್ತನೆಗೆ ಮನನೊಂದ ನಿವೃತ್ತ ಸಿಡಿಪಿಒ ಸಿದ್ದಯ್ಯ. ರಾತ್ರಿ 8 ಗಂಟೆಗೆ ಕಚೇರಿಗೆ ಕರೆಸಿ ನೋಟಿಸ್ ನೀಡಿದ್ದಾರಲ್ಲ, ನನ್ನ ಸಂಸಾರ ಹಾಳಾದರೆ ಯಾರು ಹೊಣೆ? ಈ ಸ್ಥಾನದಲ್ಲೇನಾದರೂ ಇದ್ರೆ ನಾನೊಂದು ಹೇಳ್ತೀನಿ ಸರ್, ಯಾರಿಷ್ಟು ಜನ ನನ್ನ ತಪ್ಪು ತಿಳ್ಕೊಂಡು ಚಿಂತೆ ಇಲ್ಲ. ಆಕೆ ಜಾಗದಲ್ಲಿ ನಾನಿಂದ ಆಕೆ ಆ ತರ ಅಸಭ್ಯವಾಗಿ ಮಾತಾಡಿದ್ರೆ ಕಾಲಲ್ಲಿ ಚಪ್ಪಲಿ ತಗೊಂಡು ಒಡೆದು ಈಚೆಗೆ ಹಾಕೊಂಡು ಹೋಗ್ಬಿಟ್ಟು. ಈ ಕರ್ಮಕಾಂಡವನ್ನು ಮೊದಲು ಬಯಲಿಗಿಳಿದ ಶ್ರೀ ಟಿವಿ ನೋಡ್ಕೊಡ್ತಾರೆ ನಮ್ಗೆ, ನಮ್ ಸಂಸಾರ ಯಾರು ನೋಡ್ತಾರೆ? ನನ್ ಮಕ್ಳು ಚಿಕ್ಕ ಚಿಕ್ಕವು, ಅಂತದ್ರಲ್ಲಿ ನನ್ಗೆ ಯಾರು ನೋಡ್ತಾರೆ ಸರ್? ಅದಕ್ಕೆ ನಾನು ಈ ತರ ನನ್ ನೋಟಿಸ್, ನೀನು ಎದ್ರು ಮಾತಾಡ್ಬೇಡ, ಎದ್ರು ಮಾತಾಡಿದ್ರೆ DD ಅವ್ರಿಗೆನೆ ರೆಕಾರ್ಡ್ ಮಾಡಿ ಒತ್ತಾಗ್ತೀನಿ ಅಂದ್ರು. ಹಾಕಿ ಸರ್ ಅಂತಾನೆ ಹೇಳಿದ್ದೀನಿ ನಾನು, ಹಾಕಿ ಸರ್ ಅಲ್ಲೂ ಆನ್ಸರ್ ಮಾಡ್ತೀನಿ ನಾನು ಅಂತಾನೆ ಹೇಳಿದ್ದೀನಿ. DD ರೆಕಾರ್ಡ್ ಮಾಡಿ ಒತ್ತಾಗ್ತೀನಿ ನಿನ್ಗೆ ರೀ. ಜೊತೆ ಇವ್ರಿಗೆ ಫಸ್ಟು ಒಂದ್ರ ಒಂದೆರಡು ಮೂರು ನೋಟಿಸ್ ಕೊಡ್ರಿ, ಇವ್ರಿಗೆ DD ಒತ್ತಾಕಿ ಸಸ್ಪೆಂಡ್ ಮಾಡೋಣ. ಡ್ಯೂಟಿ ಟೈಮ್ ಅಲ್ಲ ಅಂತ ಅಂದವರು ರಾತ್ರಿ 8 ಗಂಟೆಗೆ ನನಗೆ ನೋಟಿಸ್ ಹೆಂಗೆ ಕೊಟ್ಟರು? ನಮ್ಮನೆಯವ್ರು ಅದನ್ನೇ ಕೇಳ್ತಾ ಇರೋದು, ನಿನಗೆ ನೋಟಿಸ್ ಹಿಂಗೆ ಕೊಟ್ಟಿದ್ದಾರೆ ಅಂದರೆ ನೀನು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂತ. ಹೌದು, ಬೆಳಿಗ್ಗೆ ಕರೆಸಿ ಕೊಡ್ಬೋದಿತ್ತಲ್ಲ ಸರ್, ನನಗೆ ಬೆಳಿಗ್ಗೆ ಕರೆಸಿ ಕೊಡ್ಬೋದಿತ್ತು. ನಾನು ರಜೆ ತಗೊಂಡೋದ್ಮೇಲೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ನನಗೆ ಬೆಳಿಗ್ಗೆ ಕರೆಸಿ ಕೊಡ್ಬೋದಿತ್ತು. ಶಿರಾ ತಾಲೂಕಿನ ಸಿಡಿಪಿಒ ಅಧಿಕಾರಿ ವಿರುದ್ಧ ಮಡುಗಟ್ಟಿದ ಅಂಗನವಾಡಿ ಕಾರ್ಯಕರ್ತೆಯರ ಆಕ್ರೋಶ ಮಂಗಳವಾರ ಸ್ಫೋಟಗೊಂಡಿದ್ದು, ತಮ್ಮ ಇಲಾಖೆ ಕಚೇರಿ ಮುಂದೆ ಪ್ರತಿಭಟಿಸಿ ಸಿಡಿಪಿಒ ಅವರನ್ನು ವರ್ಗಾಯಿಸುವಂತೆ ಕಾರ್ಯಕರ್ತೆಯರು ಒತ್ತಾಯಿಸಿದರು. ಅಂಗನವಾಡಿಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಮೇಲೆ ಸಿಡಿಪಿಒ ದೌರ್ಜನ್ಯ ಹೆಚ್ಚಿದ್ದು ಕೆಲಸ ನಿರ್ವಹಿಸುವುದು ತೊಂದರೆಯಾಗಿದೆ, ಗೌರವ ನೀಡದೆ ಮಾತನಾಡುತ್ತಾರೆ. ತಮ್ಮ ವಿರುದ್ಧ ಮಾತನಾಡಿದವರನ್ನು ಗುರಿಯಾಗಿಸಿ ಕೆಲಸದಲ್ಲಿ ಅನಗತ್ಯ ತಪ್ಪುಗಳನ್ನು ಕಂಡುಹಿಡಿಯುತ್ತಾರೆ, ತಪಾಸಣೆ ಮತ್ತಿತರ ನೆಪದಲ್ಲಿ ನೋಟಿಸ್ ಕೊಡುತ್ತಾರೆ. ಅನಿವಾರ್ಯ ಸಂದರ್ಭದಲ್ಲಿ ರಜೆ ಪಡೆದುಕೊಳ್ಳುವಾಗ, ಸಹಾಯಧನ ವರ್ಗಾವಣೆ ಮಾಡುವಾಗ ಸಾಕಷ್ಟು ಕಿರುಕುಳ ಎದುರಿಸುತ್ತಿದ್ದೇವೆ. ಸಿಡಿಪಿಒ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಮೇಲ್ವಿಚಾರಕರೊಬ್ಬರು ಇತ್ತೀಚೆಗೆ ಅವರ ಕಿರುಕುಳ ತಾಳದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಮಾತನಾಡಿದ ಹಾಗೆ ಮಾಡಿದ್ದಾರೆ. ಹಾಗೆ ಮಾತನಾಡಿದ ಮೇಲ್ವಿಚಾರಕಿಯಿಂದ ತಮ್ಮ ಮೇಲೆ ಯಾವುದೇ ಆರೋಪ ಬಾರದಂತೆ ಮುನ್ನೆಚ್ಚರಿಕೆಯ ಪತ್ರ ಬರೆಸಿಕೊಂಡಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದರು. ಸಿಲಿಂಡರ್ ಅಡುಗೆ ಮಾಡ್ತಾ ಇಲ್ಲ, ಅರ್ಧಬರ್ಧ ಕುಕ್ಕರ್ ಹೋಗಿರುತ್ತೆ, ಆಫ್ ಆಗುತ್ತೆ ಗ್ಯಾಸ್ ಸಿಲಿಂಡರ್ ಖಾಲಿ ಆಗುತ್ತೆ. ನಾವು ಯಾರ ಮನೆಗೆ ಹೋಗಿ ಅದನ್ನ ಕುಕ್ಕರ್ ಕುಗ್ಗಿಸ್ಕೊಂಡ್ಬರ್ಬೇಕು? ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಯಾವ ರೀತಿ ಊಟ ಕೊಡ್ಬೇಕು ನಾವು? ಅಕಸ್ಮಾತ್ ನಾವು ಅವತ್ತೇನೋ ಈ ತರ ಪ್ರಾಬ್ಲಮ್ ಆಗಿ ಅವತ್ತು ಅಡುಗೆನೇ ಮಾಡಲಿಲ್ಲ ಅಂದ್ರೆ, ಆ ನಮ್ಮ ಗ್ರಾಚಾರ ಕೆಟ್ಟು ಅವತ್ತೇ ವಿಸಿಟ್ ಬಂದ್ರೆ ಯಾರಿಗೆ ಅವರು ನಮ್ಮ ಶಿಕ್ಷೆ ಕೊಡೋದು? ನಮಗೆ. ಅದಕ್ಕೆ ಅದೇ ಡಬಲ್ ಸಿಲಿಂಡರ್ ಇದ್ರೆ ತಕ್ಷಣ ಏನ್ ಮಾಡ್ತೀವಿ, ಒಂದ್ ಖಾಲಿ ಆದ ತಕ್ಷಣ ಇನ್ನೊಂದು ತುಂಬಿಸಿ ಪಕ್ಕದಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನ ಅಡ್ಜಸ್ಟ್ ಮಾಡ್ತೀವಿ, ಅಡ್ಗೆ ಮಾಡಾಕ್ತಿವಿ. ನಮ್ಮ ಒಂದು ಕರ್ತವ್ಯ ಎಲ್ಲೋಪ್ಪ ಎಲ್ಲೂ ಆಗಲ್ಲ. ಈ ತರ ಸಮಸ್ಯೆಗಳಾದಾಗ ಅದನ್ನ ಅವ್ರು ಕೇಳ್ತಾರೆ. ಅವಾಗ ನನ್ಗದೆಲ್ಲ ಗೊತ್ತಿಲ್ಲ, ನೀನ್ ಅಡ್ಗೆ ಮಾಡಿಲ್ಲ ಅದು ನಿನ್ ತಪ್ಪು, ಗರ್ಭಿಣಿಯರ್ಗ ಊಟ ತಪ್ಪು, ಫೀಡಿಂಗ್ ತಪ್ಪಾಗೈತೆ, ಅವ್ರ ತಪ್ಪಲ್ಲ, ಅವ್ರು ಸಿಲಿಂಡರ್ ಕೊಟ್ಟಿರೋದು ತಪ್ಪಾಗಲ್ಲ, ನಾವು ಅಡ್ಗೆ ಮಾಡಾಕ್ತಿಲ್ಲದೆ ದೊಡ್ಡ ತಪ್ಪು. ಇಂಥ ಸಮಸ್ಯೆಗಳನ್ನ ಯಾರು ಬಗೆಹರಿಸ್ಕೊಡ್ಬೇಕು, ನಾವು ಯಾರನ್ನು ಕೇಳಬೇಕು? ಇಲ್ಲಿ 3 ವರ್ಷದಿಂದಲೂ ನಾವು DD ಆಫೀಸಿಗೆ ಮೀಟಿಂಗ್ ಹೋದಾಗ ಕೂಡ ಈ ಒಂದು ಪಾಯಿಂಟ್ನ ಪ್ರತಿ ಸತಿನೂ ಇಟ್ಟಿದ್ದೀವಿ ಮುಂದೆ, ಇದುವರೆಗೂ ಬಗೆಹರಿದಿಲ್ಲ. ನೀವುಗಳೆಲ್ಲ ಏನನ್ಕೊಂತೀರಾ?
ಲೀಡ್ರು ದೊಡ್ಡದಾಗ ಹೋಗ್ಬಿಡ್ತಾರೆ ಮೀಟಿಂಗಿಗೆ, ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡ್ ಬರ್ತಾರೆ, ನಮ್ಗಿಲ್ಲಿ ಕಣ್ಣೊರೆಸ್ತಾರೆ ಅಂತಕಂತೀರ. ಈ ಸಮಸ್ಯೆಯನ್ನ ನಾವು ಡೇಟ್ ವೈಸ್ ಹಾಕೊಂಡು ಇಟ್ಕೊಂಡಿದೀವಿ, ಎಷ್ಟು ಸತಿ ಇಟ್ಟಿದೀವಿ ಈ ಸಮಸ್ಯೆಯನ್ನ ಆ ಒಂದು ಸಭೆಯಲ್ಲಿ. ನಮ್ಗೆ ಹೋದಾಗೆಲ್ಲ ಎಲ್ಲಿ ಕಳಿಸ್ತಾರೆ, ಈಗ ಇನ್ನೊಂದು ವಾರದಾಗ ಬಗೆಹರಿಸ್ತೀವಿ, ಇನ್ನೊಂದು ತಿಂಗಳ ಬಗೆಹರಿಸ್ತೀವಿ, ನಿಮ್ಗೆ ಯಾಕೆ ಬಂದ್ಬಿಡುತ್ತೆ ಅಂತ ಹೇಳಿ ಕಳಿಸ್ತಾರೆ. ನಾವು ಕಾದು ಕಾದು ಸಾಹೇಬರು ಒಂದು ಮಾತಿಗೆ ಬೆಲೆ ಕೊಟ್ಟು ಇದುವರೆಗೂ ವೇಟ್ ಮಾಡಿದ್ದೀವಿ, ನಮ್ಗೆ ಇದುವರೆಗೂ ಯಾವ ಸಿಲಿಂಡ್ರು ಸಿಕ್ಕಿಲ್ಲ, ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ಜೊತೆಗೆ ನಾವು ತಗೊಂಡೋಗ್ತಕ್ಕಂಥ ವೆಚ್ಚ, ಸಾಗಾಣಿಕೆ ವೆಚ್ಚ ಕೂಡ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಈಗ ಒಂದು ಚಿರ್ತಲ್ಲಿ ಬಾಡ್ರಿಗೆ ಒಬ್ಬ ಸಿಲಿಂಡ್ರ್ ತಗೊಂಡೋಗ್ಬೇಕು ಅಂದರೆ ಎಷ್ಟು ದುಡ್ಡಾಗುತ್ತೆ, ಸಿಲಿಂಡ್ರಿಗೆ ಕೊಡ್ತಕ್ಕಂಥ ಡಬಲ್ಲು ಸಾರಿಗೆ ವೆಚ್ಚ ಆಗುತ್ತೆ, ಅದನ್ನ ಯಾರು ಭರಿಸ್ತಾರೆ? ಇವೆಲ್ಲ ಯಾಕೆ ನಮ್ಮ ಇಲಾಖೆಗೆ ಗೊತ್ತಾಗ್ತಾ ಇಲ್ಲ? ಕಾರ್ಯಕರ್ತೆ ಅಡುಗೆ ಮಾಡಾಕ್ದಿಲ್ಲ ತಪ್ಪು, ಮೊಟ್ಟೆ ಕೊಡ್ದಿಲ್ಲ ತಪ್ಪು, ತರಕಾರಿ ಯಾಕೆ ಸಾರು ಮಾಡ್ದಿಲ್ಲದ್ರೆ ತಪ್ಪು, ತರಕಾರಿಗೂ ಮೊಟ್ಟೆಗೂ ದುಡ್ಡು ಹಾಕ್ತಿಲ್ಲದ ಯಾರು ತಪ್ಪು? ಇದನ್ನ ಯಾರನ್ನ ಕೇಳ್ಬೇಕು ನಾವು? ಇವನ್ನೆಲ್ಲ ಸುಮಾರು ಸರಿ ಎಲ್ಲ ತಾಲೂಕಿನಲ್ಲೂ ಮುಂಗಡವಾಗಿ ದುಡ್ಡು ಹಾಕೋದೇನು, ಇವ್ರು ಯಾಕೆ ಹಾಕಲ್ಲ? ಇವ್ ಸ್ವಂತ ದುಡ್ಡು ಕೇಳ್ತೀವ ನಾವು? ಅವ್ರಿಗೆ ಏನ್ ಅಲರ್ಟ್ ಆಗಿರುತ್ತೆ ಗರ್ಭಿಣಿ ಬಾಣಂತಿಗೆ, ಅವ್ರಿಗೆ ಮಕ್ಕಳಿಗೆ ಅಂತ ಏನ್ ಅಲರ್ಟ್ ಆಗಿ ಬಂದಿರುತ್ತೆ, ಆ ಅಮೌಂಟ್ ಹಾಕ್ರಪ್ಪ ಅಂತ ಕೇಳ್ತೀವಿ. ಅದನ್ನು ನೀವು ಕಾರ್ಯಕರ್ತೆಯವ್ರ ಮೇಲೆ ನಿಮಗೆ ಒಂಚೂರು ನಂಬಿಕೆ ಇಲ್ಲ, ಅವ್ರು ನಂಬಿಕೆ ಅಷ್ಟಲ್ಲ, ನಾವು ಮಾತ್ರ ನಿಮ್ಮನ್ನ ನಂಬಬೇಕು, ನೀವು ನಮ್ಮನ್ನ ನಂಬಂಗಿಲ್ಲ. ನಾವೇನು ದುಡ್ಡು ಮುಂಗಕ್ಕೆ ಸಾಧ್ಯನ ಎಲ್ಲಾದ್ರೂ? ಅದಕ್ಕೆ ಲೆಕ್ಕ ಇರಲ್ವಾ, ಬುಕ್ ಇರಲ್ವಾ, ಅದಕ್ಕೇನು ಒಂದು ರೀತಿ ನೀತಿ ಇರಲ್ವಾ? ಅದ್ರ ಪ್ರಕಾರನೇ ನಾವು ಖರ್ಚು ಮಾಡ್ತೀವಿ. ಉಳಿಕೆ ಇದ್ರೆ ಆ ಒಂದು ಕಮಿಟಿ ಮೆಂಬರ್ ಒಂದು ಖಾತೆಯಲ್ಲಿ ಇರುತ್ತೆ, ಎಲ್ಲೋಗುತ್ತೆ? ಅದನ್ನ ಕೇಳೋದು ಬಿಟ್ಬಿಟ್ಟು ನೆಟ್ಟಗೆ ನೀವು ತರಕಾರಿ ಮೊಟ್ಟೆ ದುಡ್ಡುಗಳನ್ನೇ ಹಾಕ್ತಾ ಇದ್ರೆ ನಾವು ಹೆಂಗೆ ಕೆಲಸ ಮಾಡಬೇಕು? ಜನವರಿಯಿಂದ ಸೆಪ್ಟೆಂಬರ್ಗೂ ಹಾಕಿರಲಿಲ್ಲ, ಅದನ್ನ ಒಂದ್ಸತಿ ಬಿಲ್ ಮಾಡಿ ಅಯ್ಯೋ ಅಯ್ಯೋ ಇಷ್ಟೊಂದು ಒಬ್ಬೊಬ್ಬರ ಖಾತೆಗೆ ದುಡ್ಡ ಎಮ್ ಇಷ್ಟು ಖರ್ಚು ಮಾಡಿದಾಳ ಅಂತಂದ್ರೆ ಹೋಗಿ ವಿಸಿಟ್ ಮಾಡ್ರಿ, ನಿಮ್ ಕೆಲಸ ಏನು? ಹೋಗಿ ವಿಸಿಟ್ ಮಾಡ್ರಿ, ನೋಡ್ರಿ ಎಷ್ಟು ಸಾವಿರ ಹಾಕಿದ್ದೀರಾ, ಎಷ್ಟು ಖರ್ಚು ಮಾಡಿದ್ದಾರೆ ಅಲ್ಲಿ. ಹಂಗ ಇದು ಗರ್ಭಿಣಿಯರು ಎಷ್ಟು ದಾಖಲೆ ಆಗಿರ್ತಾರೆ, ಬಾಣಂತಿಯರು ಎಷ್ಟು ದಾಖಲೆ ಆಗಿರ್ತಾರೆ, ಕೇಂದ್ರಕ್ಕೆ ಬರೋ ಮಕ್ಳು ಎಷ್ಟಿರ್ತಾರೆ, ಅದನ್ನ ನೋಡ್ರಿ. ನಿಮ್ ಕೆಲಸ ಏನು? ಅದೇ ತಾನೆ. ಅದನ್ನ ಬಿಟ್ಟು ಆ ಕಾರ್ಯಕರ್ತೆ ಅಮೌಂಟ್ಗೆ ದುಡ್ಡು ಬಿದ್ದಿದ ತಕ್ಷಣ ನಿಮ್ ಕಣ್ಣು ಯಾಕೆ ಕೆಂಪಾಗಬೇಕು? ನಿಮ್ ಜಾಬಿಂದ ಹಾಕಿರ್ತೀರಾ, ಏನಿಲ್ವಲ್ಲ? ಅದ್ರ ಬಂದು ಈಗ ಡಬಲ್ ಸಿಲಿಂಡ್ರು ಆಯ್ತು, ಈಗ ಸಿಂಗಲ್ ಸಿಲಿಂಡ್ರೆ ಒಬ್ಬೊಬ್ಬ ಕಾರ್ಯಕರ್ತೆ ಐದೈದು ಸಿಲಿಂಡರ್ ತಗೊಂಡಿದ್ದಾರೆ, ಇದುವರೆಗೂ ಒಬ್ರಿಗೂ ಒಂದು ಬಿಡು ಕಾಸು ಹಾಕಿಲ್ಲ. ಯಾರನ್ನ ಕೇಳ್ಬೇಕು ನಾವು? ಒಂದು ಸಿಲಿಂಡರ್ ಬೆಲೆ 600 ಚಿಲ್ಲರೆ 700 ಪ್ಲಸ್ ಸಾಗಾಣಿಕೆ ವೆಚ್ಚ 200-300 ಗಟ್ಟಲೆ ಬರುತ್ತೆ, ಅದನ್ನ ಹೇಳ್ಕೊಡೋರು ನಮ್ಗೆ? ಅಷ್ಟು ದುಡ್ಡನ್ನು ನಾವು ಯಾಕೆ? ನಮ್ಗೇನು ಗಂಡ ಮಕ್ಕಳು ಸಂಸಾರ ಏನಿಲ್ವಾ? ನನ್ನ ಸಂಬಳದಲ್ಲಿ ಅದನ್ನೆಲ್ಲ ಹಾಕಿ ಮಾಡ್ಬೇಕಂತೆ, ಇವ್ರು ಹಾಕಿದಾಗ ನಾವು ತಗೋಬೇಕಂತೆ, ಇದ್ಯಾವ ಕೇಳಂದಾರೆ ನಮಗೆ? ಇಲಾಖೆ ಏನು ರೂಲ್ಸ್ ಐತ ಅದನ್ನ ಹಾಕಿ ಮಾಡ್ರಿ ನಮಗೆ, ನಾವು ನಿಮ್ಮ ಜಾಬಿನ ದುಡ್ಡು ಕೇಳಲ್ಲ. ಇದಕ್ಕಾಗಿ ಏನು ಬಂದಿದೆ ಆ ದುಡ್ಡು ಕೊಡ್ರಿ, ಅದನ್ನ ಹಾಕ್ರಿ ಅಂತ ಕೇಳ್ತಿರೋದು. ಇದನ್ನ ಸುಮಾರು ಸತಿ ಬಂದು ಕೇಳಿದೀವಿ ನಾವು. ಇದಕ್ಕೆ ಬರೀ ನಾವು ಬಂದಾಗೆಲ್ಲ ನಮಗೆ ಕಣ್ಣೋರಿಸಿ ಆಯಿತು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿ ಕಳಿಸಿದೆ ಹೊರತು ಇದುವರೆಗೂ ಯಾವುದು ಸಕ್ಸಸ್ ಆಗಿಲ್ಲ. ಜೊತೆಗೆ ಕಾರ್ಯಕರ್ತರು ವಿಸಿಟ್ ಹೋದಾಗ ಒಂದು ಸಣ್ಣ ಜಾಡಿದ್ರೆ ಅದಕ್ಕೆ ಒಂದು ತಿಂಗಳು ಸಂಬಳ, ಅದು ಒಂದು ತಪ್ಪಿಗೆ ಒಂದು ಮೂಲೆಗೆ ಒಂದು ಪರ್ಕೆ ನೆಟ್ಟಿಗಿಕ್ಕಲ್ಲ ಅಂದ್ರೆ, ಒಂದು ಶೌಚಾಲಯದಲ್ಲಿ ಒಂದು ನೆಟ್ಟಿಗೆ ಅದನ್ನ ಒಂದು ಕ್ಲೀನ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಅವ್ರನ್ನೇ ನಿಲ್ಲಿಸಿ ಅವ್ರನ್ನೇ ಫೋಟೋ ತೆಗೆಸಿ ಅದನ್ನಾಗ್ಲೇ ಹಾಕ್ಬಿಡೋದು. ಇವರು ವಿಸಿಟ್ಗೆ ದಾಖಲೆ ಬೇಕು, ನಾವು ಕೆಲಸ ಮಾಡಿದ್ದಕ್ಕೆ ಬೇಡವಾ? ಅದೇ ರೀತಿ ಈಗ ಹೆಸರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆದ್ರೆ ಮಹಿಳೆಯರಿಗೆ ಇಲ್ಲಿ ಆಫೀಸಿಗೆ ಬಂದ್ರೆ ಯಾವ ಶೌಚಾಲಯ ಐತೆ? ಕೇಂದ್ರದಲ್ಲಿ ಶೌಚಾಲಯ ಇಲ್ಲ ಅಂದ್ರೆ ನೀನೇನ್ ಕತ್ತಕ್ಕಾಯ್ತೀಯಾ, ದನ ಕಾಯ್ತೀಯಾ? ಹೋಗ್ರಾ ಪಂಚಾಯತಿಲಿ ವಿಚಾರ ಮಾಡ್ರಿ, ಶೌಚಾಲಯ ಶಾಂಕ್ಷನ್ ಮಾಡಿಸ್ಕೊಳ್ರಿ, ಹಾಕ್ಬೇಕು. ಇದು ಆಲೆ ಈಗ ನೀನ್ ನಾಳೆ ಗುಂಡಿ ತಗ್ಸಿ ಫೋಟೋ ಹಾಕ್ಬೇಕು, ಲಿಟ್ಲ್ ಲೆವೆಲ್ಗೆ ಬಂದು ಫೋಟೋ ಬರ್ಬೇಕು. ಅದೇನು ಮಾಯಮಂದ್ರ ಹಾಕಿರಾಗ ಕೆಲ್ಸನ ಅದು? ಯಾರ್ಯಾರ ಕೈ ಹಿಡಿದು ಯಾರ್ಯಾರ ಕಾಲು ಹಿಡಿದು ನಾವು ಮಾಡಿಸ್ಬೇಕು? ಈ ಒಂದು ಒಂದು ಆಫೀಸಿಗೆ ಬಂದ್ರೆ ನೆಟ್ಟು ನಮಗೆ ಕುತ್ಕೊಳಕ್ ಒಂದು ಜಾಗ ಇಲ್ಲ. ನಾವೇನು ಅಭ್ಯರ್ಥಿಗಳ? ನಾವು ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ವಾ? ನಾವುಗಳೆಲ್ಲ ಕೆಲಸ ಮಾಡೋದಕ್ಕೆ ತಾನೆ
ಕುಡಿಯಕ್ ನೀರಿಲ್ಲ, ಕುಡಿದ್ ನೀರು ಹೊರಗ್ ಬಿಡಕ್ ಜಾಗ ಇಲ್ಲ. ಏನ್ ಮಾಡ್ಬೇಕು ನಾವು, ಎಲ್ಲಿಗೆ ಹೋಗ್ಬೇಕು, ಎಷ್ಟು ಸತಿ ಎಷ್ಟು ಗಂಟೆ ಟೈಮ್ ಅಂತ ನಾವು ಕಟ್ಕೊಂಡಿರಕ್ ಸಾಧ್ಯ? ಕೇಂದ್ರದಲ್ಲಿ ಬಂದು ನಮ್ಗೆಲ್ಲ ಇಷ್ಟೊಂದು ಅವಾಜ್ ಆಗ್ತಿರಲ್ಲ, ನೀವು ನಿಮ್ ಆಫೀಸ್ ನೆಟ್ಟಿಗಿಟ್ಕೊಂಡಿದ್ದೀರಾ? ಆಯ್ತಾ, ಇಲ್ಲೊಂದು ವ್ಯವಸ್ಥೆ ಇಲ್ಲ, ಇದನ್ನೆಲ್ಲ ಯಾರು ಸರಿಪಡಿಸೋರು? ಯಾರನ್ನು ಕೇಳ್ಬೇಕು ನಾವು? ಅದೇ ಮೊಟ್ಟೆ ತರಕಾರಿ ಈ ಗತಿ ಆಗೈತೆ. ಈಗ ಸೆಪ್ಟೆಂಬರ್ ತಿಂಗಳ ತನಕ ಆಗಿದ್ದಾರೆ, ಈಗ ಅಕ್ಟೋಬರ್ ಆಯ್ತು, ನವೆಂಬರ್ ಎಂಡಿಂಗ್ ಬಂದೈತೆ, ಇದುವರೆಗೂ ನಮ್ ಖಾತೆ ರೂಪಾಯಿ ಬಿದ್ದಿಲ್ಲ. ಕೇಳಿದ್ರೆ ಏ ಆಸಕ್ತಿನ ಮಸ್ತ್ ಮಸ್ತಾಗಿ ಹಾಕ್ಬಿಟ್ಟಿದೀವಿ, ಇನ್ನ ನಿಂದೆ ಹೆಚ್ಚಾಗ ಹೋಗ್ತೈತೆ, ಅದ್ರಾಗೆ ಉಳಿಕೆ ಬರ್ತತೆ. ಅದು ಮಾಡ್ಕ ಹೋಗ್ರಿ, ನೀವೇನ್ ಕರೆಕ್ಟ್ ಆಗಿ ಮಾಡ್ತೀರಾ? ಕರೆಕ್ಟ್ ಆಗಿ ಮಾಡ್ದಲ್ಲ ಖರ್ಚಾಗುತ್ತಾ? ಈಗ ಎಲ್ಲ ಇಲ್ಲ, ಎಲ್ಲ ಜನಗಳು ಎಲ್ಲ ಗ್ರಾಮಗಳಲ್ಲೂ ಕೂಡ ಎಚ್ಚೆತ್ತಿರೋ ಜನ, ಯಾರು ಕೆಲಸ ಮಾಡ್ತಾ ಇದ್ರೆ ಸುಮ್ಮನೆ ಬಿಡಲ್ಲ, ಪ್ರತಿಯೊಂದರಲ್ಲಿನೂ ಅವೇರ್ನೆಸ್ ಇದೆ. ಎಲ್ಲರೂ ಬುದ್ಧಿವಂತರು. ಇದೇನು 11ನೇ ಶತಮಾನ ಅಲ್ಲ, ಇದು 20ನೇ ಶತಮಾನ. ಎಲ್ಲರಿಗೂ ಜ್ಞಾನವಂತರು ಇದ್ದಾರೆ, ಈಗ ಎಲ್ಲರೂ ಕೇಳೋ ಜನ ಇದ್ದಾರೆ. ನಾವು ನಮ್ಮ ಇಲಾಖೆಗೆ ಎದುರ್ಕೊಂಡು ಕೆಲಸ ಮಾಡಲ್ಲ, ನಮ್ಮ ಹಳ್ಳಿ ಜನಕ್ಕೆ ಎದುರ್ಕೊಂಡು ಕೆಲಸ ಮಾಡ್ತೀವಿ. ನಾವು ಹಳ್ಳಿಯವ್ರಿಗೆ ಎದುರ್ಕೊಂಡು ಹಳ್ಳಿಲಿ ವಾವು ಒಬ್ಬರಾಗಿ ಕೆಲಸ ಮಾಡ್ತೀವಿ. ಅವರ ಒಂದು ಪ್ರತಿಯೊಂದು ಕೇಳ್ತೀರಾ, ತಗೊಳ್ರಿ, ಹಳ್ಳಿಗಳವ್ರ ಅನುಕೂಲ ಮಾಡ್ಕೊಳ್ರಿ, ಸಮಾಜದಲ್ಲಿ ಸಹಾಯ ತಗೊಳ್ರಿ, ಅವ್ರ ತಗೊಳ್ರಿ, ಇವ್ರ ತಗೊಳ್ರಿ ಅಂತ ಹೇಳ್ತೀರಾ. ಅವ್ರಿಗೂ ತರಬೇತಿ ಕರೆದು ಅವ್ರಿಗೆ ತುಂಬಿ ಕಳಿಸ್ತೀರಾ, ಬಂದಾಗ ನಿಮ್ ಕೆಲಸ ಏನು? ಕೇಂದ್ರದಲ್ಲಿ ಏನೈತೆ, ಏನಿಲ್ಲ, ಕೆಲಸ ನಡೀತಾ ಐತಾ ಇಲ್ವಾ ಅಂತ ಕೇಳ್ಬೇಕು. ಅದನ್ನ ಬಿಟ್ಬಿಟ್ಟು ನೀವು ಹಳ್ಳಿಗಿರ ಕೆಲವ್ರ ಕರೆದ್ಬಿಟ್ಟು ಫೋನ್ ನಂಬರ್ಗೆ ಹೋಗ್ಬಿಟ್ಟು, ನಿಮ್ ಏನಪ್ಪ ಎಷ್ಟು ಗಂಟೆಗೆ ಬರ್ತಾಳೆ, ಎಷ್ಟು ಗಂಟೆಗೆ ಹೋಗ್ತಾಳೆ, ಬರೋವಾಗ ಹೆಂಗ್ ಬರ್ತಾಳೆ, ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಾಳೆ? ಇದ ಒಬ್ಬ ಇಲಾಖೆ ಅಧಿಕಾರಿ ಮಾಡೋ ಕೆಲಸ ಇದ? ನೀವೇ ನಮಗೆ ಘೋಷಣೆ ಕೊಡಿಲ್ಲ ಆಮೇಲೆ ಬೇರೆ ಯಾರು ಕೊಡ್ತಾರೆ? ಮಹಿಳೆಯರಿಗೆ ನೀವೇನು ನಮಗೆ ಕೊಟ್ಟಿರೋ ಒಂದು ಸ್ಥಾನ ಮಾನ ಏನಿದೆ ಅಂತ? ಅದರಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ, ನಾವ್ ಎಷ್ಟ್ ಸಾರಿ ಕಚೇರಿಗೆ ಬಂದು ಕೇಳಿದ್ರು ಕೂಡ ನಮ್ಗೆ ಯಾವ್ದೇ ಸರ್ ನಮ್ಗೆ ಸಫಿಷಿಯಂಟ್ ಆದ ಒಂದು ಉತ್ತರನೂ ಬಂದಿಲ್ಲ, ನಮ್ಮ ಸಮಸ್ಯೆನು ಬಗೆಹರಿದಿಲ್ಲ. ನಾವು ರೋಸ್ ಹತ್ತಿ, ಇದು ನಮ್ಮ ಒಂದು ಅಳಿವು ಉಳಿವಿನ ಪ್ರಶ್ನೆ. ನಮಗೆ ಸಮಸ್ಯೆ ಬಗೆಹರಿಬೇಕು ಮೇನು. ನಮಗೆ ಶೋಷಣೆ ಬೇಡ, ನಮಗೆ ಸಹಕಾರ ಕೊಟ್ಟು ಕೆಲಸ ತಗೊಳ್ರಿ. ನಾವು ಮಾಡ್ತೀವಿ, ನಾವು ಮನುಷ್ಯರೇ, ನಾವೇನು ಇವರಲ್ಲ. ಕೆಲಸ ಮಾಡೋದಕ್ಕೆ ನಾವು ಕೂಡ ನಮ್ಮ ಒಂದು ಇದು ಸಹಕಾರನೂ ಇದೆ, ನಾವು ಮಾಡ್ತೀವಿ ಅಂತ ಬಿಟ್ಟು ಬರೇ ನೀವು ಆಫೀಸಲ್ಲಿ ಬಂದಾಗ ಒಂಥರ ವರ್ತನೆ, ಹೊರಗಡೆ ಬಂದಾಗ ಒಂಥರ ವರ್ತನೆ, ಅಲ್ಲಿ ಬೇರೆ ಯಾರನ್ನ ನಮ್ಮ ಪರವಾಗಿ ಮಾತಾಡಕ್ ಬಂದ್ರೆ ಅವ್ರ ತಾಗ ಒಂಥರ ವರ್ತನೆ. ಇದ್ಯಾವ ನ್ಯಾಯ ರೀ? ಒಂದು ಮುಖ ಇಟ್ಕೊಂಡು ಕೆಲಸ ಮಾಡಬೇಕು. ಇಷ್ಟು ಸಮಸ್ಯೆಗಳಿದಾವೆ ನಮಗೆ, ಅದನ್ನ ದಯಮಾಡಿ ನಮ್ಮ DD ಅವರು ಬರಬೇಕು, ಅವರ ಎದುರುಗಡೆನೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಬೇಕು. ಅವ್ರು ಬರೋವಾಗೂ ಯಾವುದೇ ಕಾರಣಕ್ಕೂ ನಾವು ಯಾರು ಜಾಗ ಬಿಟ್ಟು ಅಲ್ಲಾಡಲ್ಲ. ಇವತ್ತಲ್ಲ ನಾಳೆ ಆಗ್ಲಿ ನಾವ್ ಇಲ್ಲೇ ಇರ್ತೀವಿ, ಬರ್ಬೇಕು, ಸಮಸ್ಯೆ ಬಗೆಹರಿಬೇಕು. ಒಂದು ವರ್ಕರ್ ಪರವಾಗಿ ನಾನು ಮಾತಾಡಕ್ ಬಂದಿದ್ದೀನಿ, ನನ್ನ ಎಲ್ಲಾ ದಾಖಲೆಗಳನ್ನು 2 ಗಂಟೆ 3 ಗಂಟೆ ಪರಿಶೀಲಿಸಿದ್ದಾರೆ. ಇದ ಇವ್ರು ಮಾಡೋದು ಯೂನಿಯನ್ ಲೀಡರ್ಗಳಿಗೆ ಕೊಡೋದು ಇದ ಇದು ಅಲ್ವಾ? ನಾವು ಯಾವತ್ತು ಬೇಕಾದ್ರೂ ಇಲ್ಲಿ ಧರಣಿ ಕೂರೋದಕ್ಕೆ ತಯಾರಾಗಿದ್ವಿ. ನಾವೇನ್ ಮಾಡಿದೀವಿ, ಕಾದಿದ್ದೀವಿ. ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ. ನಮ್ಮ ಯೂನಿಯನ್ ಲೀಡರ್ಸ್ಗೆ ಏನು ನಮ್ಗೆ ಮನ್ನಣೆ ಕೊಡ್ತಾರೆ ಇವರು ಅಂತ ತಿಳ್ಕೊಂಡು ನಾವು ಇವತ್ತಿನವರೆಗೂ ಕಾದಿದ್ದೀವಿ. ಆದ್ರೆ ಖಂಡಿತ ಬದಲಾಗಿಲ್ಲ, ಇನ್ಯಾವತ್ತು ಅವ್ರು ಬದಲಾಗೋದು ಇಲ್ಲ ಅಂತ ನಮಗ್ ಗೊತ್ತಿದೆ ಅಲ್ವಾ? ಖಂಡಿತ ಬದಲಾಗಲ್ಲ ಅವರು ಈ ಜೈಮಾನದಲ್ಲಿ. ನಮ್ಗೆ ಇವರು ಬೇಡ, ನಾವ್ ಹೇಳ್ತಾ ಇದೀವಿ, ನಮ್ ಇವರು ಬೇಡ. ಯಾರಿಗ್ ಬೇಕಮ್ಮ ನಮ್ ಸಿಡಿದೀವೋ? ಬೇಡ ತಾನೆ? ರೋಸ್ ಹೋಗಿದ್ದೀವಿ ನಾವು, ಎರಡನೇ ನಮ್ ತಾಲೂಕಲ್ಲಿ ರೋಸಿ ಸತ್ತೋಗ್ತಾ ಇದೀವಿ. ಎಷ್ಟೋ ಜನ ಕಾರ್ಯಕರ್ತರು ವಿಷದ ಬಾಟ್ಲಿಗಳು ಹಿಡ್ಕೊಂಡು ತಯಾರಾಗಿ ನಮಗ್ ಕರೆ ಮಾಡಿದ್ದಾರೆ, ಗೊತ್ತಾಯ್ತರಾ? ಅಲ್ಲ ಎಷ್ಟು ಎಪ್ಪ ಕೊಡ ಟಾರ್ಚರ್ಗೆ, ಏನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಎಷ್ಟೋ ಜನ ಕಾರ್ಯಕರ್ತರು ಸತ್ತೋಗಿದ್ದಾರೆ, ಗೊತ್ತಾಯ್ತಾ? ಅವ್ರ ಮಂಡಗಳಿಗೆ ಕಾರ್ಯಕರ್ತ ಇರೋದ್ರೆ ಏಯ್ ನಡಿ, ನಿನ್ ಅವ್ರ ಕೆಲಸ ಮಾಡು ಫಸ್ಟ್. ಆ ಸತ್ತೋಗಿರೋ ಸೆಂಟ್ರಿಂಗ್ ಕಾರ್ ಹೆಲ್ಪರ್ ಹೇಳಿದಾರೆ, ನೀನ್ ಮೊದ್ಲು ಫೀಡಿಂಗ್ ನಿಲ್ ಕುಡ್ದು ನೀನ್ ಕ್ಲಾಸ್ ಮಾಡೋಗಿ, ಹೋಗಿ ಕ್ಲಾಸ್ ಮಾಡೋ. ಸತ್ತೋದ್ರೆ ಹೋಗ್ತಾಳೆ, ನೀನ್ ಕ್ಲಾಸ್ ಮಾಡು, ಮಕ್ಳಿಗೆ ಫುಡ್ ಕೊಡ್ಬೇಕು. ಇದ ಇವ್ರು ಮಾನವೀಯತೆ, ಇದ ಇವ್ರ ಮಾನವೀಯತೆ ಹೇಳ್ರಿ ನೀವೇನೆ ಹೇಳ್ತಾ ಇದಾರೆ? ಒಬ್ಬ ತಾಯಿಗೆ ಮಗು ಸತ್ತೋಗಿದ್ದಾಳೆ, ಒಬ್ರ ಸಹಾಯ ಕಾರ್ಯಕರ್ತೆಗೆ ಮಗ ಸತ್ತ
ಹೋಗಿ ಮೂರ್ ದಿವಸ ಆಗಿದ್ದಾರೆ. ಅವ್ರು ಹೇಳ್ತಾ ಇದಾರೆ, ಮೇಡಮ್ ನನ್ಗೆ ಇನ್ನೊಂದ್ ಎರಡು ದಿವಸ ರಜಾ ಕೊಡಿ, ನನಗೆ ಪುತ್ರ ಶೋಕತ್ ಇದೆ, ರಜಾ ಕೊಡಿ, ನನ್ ಕ್ಲಾಸ್ಗೆ ಹೋಗಕ್ ಆಗಲ್ಲ ಅಂತ ಹೇಳಿದ್ರೆ, ನಿನ್ ಮಗ ಸೊತ್ತ ಮೂರ್ ದಿವಸ ಆಯ್ತಲ್ಲಮ್ಮ, ಏನಮ್ಮ ಬೇಕು, ನಿನ್ ಮೊದಲು ಸ್ಕೂಲ್ ಕ್ಲಾಸ್ಗೆ ಹೋಗು. ಅವರು ಒಂದೆಣ್ಣ, ಅವರು ಸೂಪರ್ವೈಸರ್ ಆಗಿ ಅವರು ಒಂದೆಣ್ಣ ಅಲ್ವಾ, ಅವ್ರಿಗೆ ಮಾನವೀಯತೆ ಇರಲ್ವಾ? ನಾವು ನೋಡ್ರಿ ಇಷ್ಟು ದಿವಸ ಎಲ್ಲಾರಿಗೂ ಗೌರವ ಕೊಟ್ಟಿದ್ದೀವಿ ಅಲ್ವಾ, ನಾವ್ ಯಾರು ಇವತ್ತಿನವರೆಗೂ ಅವ್ರು ಯಾರು ಏನು ಅಂತ ಖಂಡಿತ ಅವ್ರ ತಂಟೆಗೆ ಹೋಗಿಲ್ಲ, ಅವ್ರಿಗೆ ಗೌರವ ಕೊಟ್ಕೊಂಡೇ ಬಂದಿದ್ದೀವಿ. ರೋಸ್ ಹೋಗಿ ಇವತ್ತು ನಾವಿಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ. ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆಮೇಲಾಗಿ ಏನ್ ಹೇಳ್ತಾರೆ, ಒಂದು ಇವ್ರು ಹೇಳಿದ್ರು ಕಲಾವತಿ ಅವರು, ಪುಸ್ತಕ ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ ಇಡೀರಿ ಸಂಬಳ ನೋಡಪ್ಪರೆ, ಇವ್ರು ಇಡೀರಿ ಸಂಬಳ ಅಲ್ಲೋ ವಿಸಿಟ್ ಹೋಗಿರ್ತಾರೆ, ಇವ್ರಿಗೆ ಫೋನ್ ಕಾಲು ಇಡೀರಿ ಸಂಬಳ ಇವ್ರದು ಅಂತ. ಹಂಗಾಗಿ ಅದು ಮೂರು ಜನ ಕಾರ್ಯಕರ್ತ ಹಿಡಿದು ಸಂಬಳ ಹಿಡ್ದಿದ್ದಾರೆ. ಇವ್ರದ್ದು ಯಾರು ನೋಡ್ರಿ, ಉದ್ದನ ಚಿಕ್ಕನಟ್ಟಿ 11 ತಿಂಗಳು ಸಂಬಳ ಹಿಡಿದವ್ರೆ. ಅವ್ರ ಜೀವನ ಮಾಡೋದು ಹೆಂಗ್ರಿ, ಮಿನಿ ಕಾರ್ಯಕರ್ತ ಅವರು ಅಲ್ವಾ? ಇನ್ನೇನ್ ಅಡ್ಡದಾರ ಹಿಡಿದ್ರೆ ಇನ್ನೇನ್ ಮಾಡ್ತಾರೆ ಕಾರ್ಯಕರ್ತ ಅವರು ಅಲ್ವಾ, ಇನ್ನೇನ್ ಮಾಡ್ತಾರೆ ಹೇಳ್ರಿ? 11 ತಿಂಗಳು ಸಂಬಳ ಬರ್ಲಿಲ್ಲ ಅಂದ್ರೆ ಇವ್ರು ಇರ್ತಾರ, ಇವ್ರು ಸಂಸಾರ ಮಾಡ್ತಾರ, ಇವ್ರ ಹೆಂಡ್ರ ಮಕ್ಕಳು ಸಾಕ್ತಾರ, ಇವ್ರು ನಾವ್ ಹೆಂಗ್ ಜೀವನ ಮಾಡ್ಬೇಕು ಹೇಳ್ರಿ? ನಾವು ಶ್ರೀಮಂತರು ಅಲ್ಲ, ನಾವು ಏನ್ ಮಧ್ಯಮ ವರ್ಗದವರು ಅಲ್ಲ, ನಾವು ಏನು ಕೂಲಿ ಮಾಡ್ಕೊಂಡು ಬದುಕುವಂತ ಜೀವನ ಕುಟುಂಬದಿಂದ ಬಂದು ಕೆಲಸ ತಗೊಂಡು ಹಳ್ಳಿಗಾಡಿನಲ್ಲಿ ಕೆಲಸ ಮಾಡ್ತಾ ಇರೋರು ನಾವು. ನಾವೇನು ಇವ್ರು ಹೇಳಿದ್ರೆ ಕೆಲಸ ಮಾಡಲ್ವಾ? ಏನು ವಿತಿನ್ 10 ನಿಮಿಷದಲ್ಲಿ ನಮ್ಗೆ ಮಾಹಿತಿ ಬರ್ಬೇಕು ಅಂತ ಹೇಳಿದ್ರೆ ನಾವು ತಲುಪಿಸ್ತಾನೆ? ಅದೇ ತರ ಇವರು ನಮ್ಗೆಲ್ಲಾನು ಮಾಡ್ಕೊಡ್ಬೇಕಾನೆ? ಯಾಕೆ ಈ ರೀತಿ ಧೋರಣೆ ಮಾಡೋದು ನಮ್ಗೆ? ಕಾರ್ಯಕರ್ತ ಯಾರು ಅಂದ್ರೆ ಇವ್ರು ಏನ್ ತಿಳ್ಕೊಂಡಿದ್ದಾರೆ ನಮ್ಮನ್ನ? ನಿಜವಾಗ್ಲು ನಾನು ನೋಡಿದೀನಿ, ನಾವು 15 ರಾಜ್ಯಗಳನ್ನು ಕೂಡ ಪ್ರವಾಹ ಮಾಡಿ ಬಂದಿದ್ದೀವಿ, ವಿತಿನ್ ಡೆಲ್ಲಿಗೆಲ್ಲ ಹೋಗಿ ಬಂದಿದ್ದೀವಿ. ಆದ್ರೆ ಯಾವ ತಾಲೂಕು ಯಾವ ರಾಜ್ಯದಲ್ಲೂ ಯಾವ ಜಿಲ್ಲೆನಲ್ಲೂ ಈ ತರ ಧೋರಣೆ ಖಂಡಿತ ನಾನು ನೋಡಿಲ್ಲ ಅಲ್ವಾ. ಇಂಥ ಸಿಡಿಪಿಒ ಕೂಡ ನಾವ್ ಯಾವ ತಾಲೂಕಲ್ಲೂ ನೋಡಿಲ್ಲ. ಬನ್ರಿ ಬೆಂಗಳೂರಲ್ಲಿ ಸಿಡಿಪಿಒ ಸಿಗಾರೆ, ಮುಂದೆ ಜೀಪ್ ಅಲ್ಲಿ ಕೂರಿಸ್ಕೊಂಡು ಹೋಗಿ ಅವ್ರಿಗೆ ಮನೆಗುಣ್ಣ ಕೊಡ್ಸಿದ್ದಾರೆ, ಬಿಡಿಯಿಂದನ ಸೈಟ್ಗಳು ಕೊಡ್ಸಿದ್ದಾರೆ, ಅವರ ಕುಟುಂಬಕ್ಕೆ ಸಹಾಯಧನ ನೀಡಿದ್ದಾರೆ. ಅದು ಎಲ್ಲಾದ್ರೂ ಹೆಣ್ಮಕ್ಳಿಗೆ ಕೊಡೋ ಗೌರವನ ನಾನು ನೋಡಿದ್ದೀನಿ. ಆದ್ರೆ ಇಲ್ಲಿ ಎಲ್ಲ ಉಲ್ಟಂ ಪಲ್ಟ ಅಲ್ವಾ? ಎಷ್ಟೋ ಕಾರ್ಯಕರ್ತೆಯನ್ನ ಸಹಾಯ ಏನ್ ಸೆಂಟರ್ಗಳು ವಿಸಿಟ್ ಹೋದಾಗ ಏಕವಚನದಲ್ಲಿ ಬರ್ತಿದ್ದಾರೆ, ಹೇಳಿ ಇಲ್ಲೇ ಇದಾರೆ ಎಷ್ಟೋ ಕಾರ್ಯಕರ್ತರು, ಎಷ್ಟೊಂದು ಹೇಳ್ತಾರವ್ರು, ನಾವ್ ಹೇಳ್ತೀನಿ ಕಣಕ ಸಾಹೇಬ್ರಿಗೆ ಅಂತ. ಆದ್ರೆ ಅವ್ರಿಗೆ ಏನಾಗುತ್ತ ಗೊತ್ತಿಲ್ಲ, ಅಕ್ಕ ಇದು ಒಂದ್ಸಲ ಬಿಟ್ಬಿಡ್ರ ಅಕ್ಕ ನನ್ನ, ನಾವು ಬಡವರು, ನಮ್ಗೆ ಯಾರು ಸಪೋರ್ಟ್ ಇಲ್ಲ, ಇದೊಂದ್ಸಲ ಬಿಟ್ಬಿಡ್ರಿ, ಇನ್ನೊಂದ್ಸಲ ಹೇಳ್ದಂಗ ನಾನು ಮಾತಾಡ್ತೀನಿ ಅಲ್ವಾ. ಏನು ಕಾರ್ಯಕರ್ತ ಎಲ್ಲ ಸಿಡಿಪಿಒ ಅಲ್ಲ, ಸಿಂಹ ಸಿಂಹ ಹುಲಿ ನೋಡಿದ್ರೆ ಹಿಂಗ್ ಎದ್ರಿ ತಂತಿರೋ ಆ ತರ ಸ್ಥಿತಿ ಬಂದ್ಬಿಟ್ಟಿದೆ ನಮ್ ಕಾರ್ಯಕರ್ತರಿಗೆ ಅಲ್ವಾ. ಸಿಂಹ ನೋಡಿದ್ರೆ ಹಿಂಗ್ ಎದ್ರಿ ತಂತಾರ, ಹಂಗ್ ಎದ್ರಿ ತಂತಿದೀರ ನೀವೆಲ್ಲ. ಆದ್ರೂ ಅದು ನಿಮ್ಗೆಲ್ಲ ನಾವ್ ಇವತ್ತಿನ ಮಾಹಿತಿ ಯಾರಿಗೂ ಕೊಟ್ಟಿಲ್ಲ ಗೊತ್ತಾ ಅಲ್ವಾ, ಹೇಳಿದೀವ ನಾವು ಯಾರಿಗೂ ನಿಜಾಂಶ ಹೇಳಿಲ್ಲ ನಾವು. ಆದ್ರೂ ನೀವ್ ಬಂದಿದ್ದೀರ ಅಲ್ವಾ, ಏನು ಬಂದಿರೋರ್ಗು ಕೂಡ ಹೋಗ್ರಮ್ಮ ಕ್ಲಾಸ್ ಎದ್ರೆಸ್ ಕಳ್ಸಿದಾರೆ ಇಲ್ಲಿ ಗೊತ್ತ ತಾನೇ, ಎದ್ರೆಸ್ ಕಳ್ಸಿದ್ರು ನೀವು. ಅದಕ್ಕೆ ಎದೆಗೊಂದೇ ಬಂದ್ ಕೂತಿದ್ದೀರಲ್ಲ, ನಿಮ್ಗೆ ಕೋಟಿ ಕೋಟಿ ನಮನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ನಮ್ ಕೆಲ್ಸಕ್ ಬರಲ್ಲ ಆಫೀಸ್ ಕೆಲ್ಸಕ್ ಬಂದ್ರೆ ಮಾತಾಡ್ತಾ ಇರ್ತಾರೆ. ಎಷ್ಟೋ ಜನ ಆಫೀಸಿಗೆ ಬಂದು ಸುಮಾರು ದಿನ ತಿಂಗಳಾಗಿದೆ ಬರ್ತಾ ಇದ್ದಾರೆ, ಸಮಸ್ಯೆಗಳನ್ನ ಕೇಳಕ್ ಬರ್ತಾ ಇಲ್ಲ. ಅದ್ರಿಂದ ದಯವಿಟ್ಟು ನಮ್ಮ ಎಷ್ಟು
ಅವನ ಮಗನ ಏನ್ ಬೇಕಿದ್ರೂ ಕಾನೂನು ಕ್ರಮ ಮಾಡ್ತಾನೆ. ಇದು ಆಗದೇ ಇರೋಂಥದ್ದು, ಇದು ಆಗಬಾರ್ದು. ಇವತ್ತೇ ಅಲ್ಲ ಮುಂದೆ ಕೂಡ ಇದು ಆಗಬಾರ್ದು. ಯಾಕೆಂದ್ರೆ ಇವತ್ತು ಒಂದು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತಗಾಗುತ್ತೆ, ನಾಳೆ ಮತ್ತೊಬ್ಬರಿಗೆ. ಗ್ರಾಮೀಣ ಭಾಗದಲ್ಲಿರೋ ಅಂಗನವಾಡಿ ಕಾರ್ಯಕರ್ತರು, ಹಳ್ಳಿ ಕಡೆ ಇರೋಂಥ ಅಂಗನವಾಡಿ ಕಾರ್ಯಕರ್ತರು ಇಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇಮ್ಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗ್ಬಿಡ್ತೀರಾ. ಟೌನ್ನಾಗ ಆಗಿರೋಂಥವ್ರು, ಹಳ್ಳಿ ಕಡೆ ಆಗಿರೋಂಥವ್ರು ಮಕ್ಳಿಗೆ ಏನಾದ್ರು ಅಂದ್ರೆ 100 ಜನ ಪ್ರಶ್ನೆ ಕೇಳ್ತಾರೆ ನಿಮ್ಗೆ. 100 ಜನ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಸಂಘ ಪರಿವಾರದವ್ರು, ನಾವು ಸೇರಿ ಕೇಳ್ತೀವಿ. ಹಾಗಾಗಿ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟೆ ಯಾರು ಕೇಳಲ್ಲ. ನೀವೇನಾದ್ರೂ ಬಸ್ ಹತ್ತಿ ಶಿರಾಕ್ ಆಸ್ಪತ್ರೆಗೆ ಬಂದ್ಬಿಟ್ರೆ ನೀವು ಬಂದಿರೋ ಅಂತ ಸಮಯನೇ ತಿಳ್ಕೊಂಡು ಅವ್ರವ್ರು ಚೆಕಿಂಗ್ ಬರ್ತಾರೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ಜನ ನನ್ನ ನೋಡಿದ್ದೀರಾ ಅನ್ಕೊಂತೀನಿ. ಒಂದು ಮಾತು ಹೇಳ್ತೀನಿ ಕೇಳ್ರಿ, ಎಲ್ಲಿವರೆಗೂ ನೀವು ನಿಮ್ಮ ಅಧಿಕಾರಿಗಳು ಮಾಡೋದನ್ನ ತಲೆ ಬಗ್ಗಿಸ್ಕೊಂಡು ಕೇಳ್ತಾ ಹೋಗ್ತಿರೋ ಅಲ್ಲಿವರೆಗೂ ಇಂಥ ಅಧಿಕಾರಿಗಳು ಬೆಳೀತಾ ಹೋಗ್ತಾರೆ. ಅವರು 4 ವರ್ಷದಿಂದ ನಿಮಗೆ ಕಿರುಕುಳ ಕೊಡ್ತಾ ಇದ್ರು, ಒಬ್ಬರಾದ್ರೂ ಧ್ವನಿ ಎತ್ತಲಿಲ್ಲ. ಬೇಡ ಆಯ್ತು, ಮೊನ್ನೆ ಸುಶೀಲಿನ ಗಲಾಟೆ ಆಯ್ತಲ್ಲ, ವೈರಲ್ ಆಯ್ತು, ವಿಡಿಯೋಗಳು ಬಂತು, ಎಲ್ಲ ಫೇಸ್ಬುಕ್ ಅಲ್ಲಿ ಹರಿದಾಡ್ಬಿಡ್ತು. ಎಷ್ಟು ಜನ ಬಂದ್ರಿ ಆ ಹುಡುಗಿಗೆ ಸಪೋರ್ಟ್ ಮಾಡಕ್ಕೆ? ಅವತ್ತೂ ನೀವು ಈ ಕೆಲಸ ಮಾಡ್ಬೋದಾಗಿತ್ತಲ್ವಾ? ಸಿಡಿಪಿ ಅವ್ರನ್ನ ತೆಗಿಬೇಕು, ನಾವು ಹೋಗೋದಿಲ್ಲ ಅಂತ ಕೇಳ್ಬೋದಾಗಿತ್ತಲ್ವಾ? ಕಡೆಗೂ ಆ ಹುಡುಗಿಗೆ ನ್ಯಾಯ ಸಿಗ್ಲಿಲ್ಲ, ಹೌದಲ್ವಾ? ಇವತ್ತು ಅವಳಿಗಾಗಿದೆ, ನಾಳೆ ನಿಮ್ಗಾಗುತ್ತೆ. ನಾನು ಒಂದು ಹೇಳೋದೇನಂದ್ರೆ, ಅಧಿಕಾರಿಗಳಲ್ಲಿ ನಾಲ್ಗೆ ಸರಿಗಿರ್ಬೇಕು. ಆ ಮನುಷ್ಯ ಕೆಟ್ಟವನಾಗಿರೋದು ಹೇಗೆ ಅಂದ್ರೆ ಆತನ ನಾಲ್ಗೆಯಿಂದ. ಮನುಷ್ಯನಿಗೆ ನಡವಳಿಕೆನೆ ಬಂಗಾರ, ಅದೇ ಕಳ್ಕೊಂಡಿದ್ದಾನ ಆತ. ಆತನ್ಗೆ ಹೇಗ್ ಮಾತಾಡ್ಬೇಕು, ಹೆಣ್ಮಕ್ಳಿಗೆ ಹೇಗ್ ಗೌರವ ಕೊಡ್ಬೇಕು ಅನ್ನೋ ರೀತಿನೇ ಗೊತ್ತಿಲ್ಲ. ನಾನು ಅದನ್ನೇ ಹೇಳಿದ್ದೀನಿ ಎಲ್ಲರಿಗೂ. ಹೇಳ್ತಾ ಇದ್ರು ಮೊನ್ನೆ, ಮೇಡಮ್ ನಾನು ಬಂದಿದ್ದೆ ಮೊನ್ನೆ, ಇನ್ನೊಂದು ಗಲಾಟೆ ಆಗಿದೆಯಲ್ಲ ಜ್ಯೋತಿ ಅವ್ರದ್ದು, ಸೂಪರ್ವೈಸರ್ದು. ಆಗ ಬಂದಾಗ ಹೇಳಿದ್ರೆ, ಮೇಡಮ್ ಯಾವಾಗಲೂ ಮಂಡ್ಯದ ಗಂಡು ಮಂಡ್ಯದ ಗಂಡು ಅಂತ ಹೇಳ್ತಿರ್ತಾರೆ ಮೇಡಮ್, ನಾನು ಯಾರು ಬುಡ ಅಳ್ಳಾಡ್ಸೋಕ್ಕಾಗಲ್ಲ ಅಂತ. ನಾನು ಅದಕ್ಕೆ ಹೇಳಿದೆ, ನೋಡಪ್ಪ ನಮ್ಮ ಶಿರಾ ತಾಲೂಕಲ್ಲಿ ನಮ್ಮಂಥ ಕಿತ್ತೂರು ರಾಣಿ ಚೆನ್ನಮ್ಮಗಳಿದ್ದೀವಿ. ನಾನು ಆತನ ಏಕವಚನದಲ್ಲೇ ಮಾತಾಡಿ, ಮಚ್ಚು ತಗೊಂಬಂದು ನೀನು ಬುಡ ಸಮೇತ ಕತ್ತರಿಸಿ ಹಾಕ್ಬಿಡ್ತೀನಿ, ನಾನು ಬೆಂಕಿ ಇದ್ದಂಗೆ ನಿಂಗೆ ಗೊತ್ತಿಲ್ಲ ಸುಟ್ಟೋಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆದ್ರೆ ಆ ಮನುಷ್ಯನ್ಗೆ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅನ್ಸುತ್ತೆ. ಇವತ್ತು ನೀವು ಇಲ್ಲಿ ಏನಕ್ಕೆ ಸೇರಿದ್ದೀರನ್ನ ನಂಗೆ ಕಾರಣ ಗೊತ್ತಿಲ್ಲ. ಜ್ಯೋತಿ ವಿಷಯ ಡಿಸೈಡ್ ಆಗಿದೆ ಅನ್ಕೊಂತೀನಿ. ಇವತ್ತು ನಿಮ್ಮ ಬೇಡಿಕೆಗಳೇನು, ಯಾಕೆ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಒಬ್ಬೊಬ್ಬರಾಗಿ ಹೋಗ್ತಾರೆ ಹೋಗ್ತಾರೆ ಬಿಡ್ರಿ, ಹೋಗ್ತಾರೆ ಬಿಡ್ರಿ ಮೇಡಮ್, ಹೋಗ್ತಾರೆ ಹೋಗ್ತಾರೆ, ತಲೆಕೆಡಿಸ್ಕೊಂಡ್ರಿ, ದಯವಿಟ್ಟು ದಯವಿಟ್ಟು ಶಾಂತಿ ಆಗ್ರಿ. ನಿಮ್ ಕಷ್ಟ ನಮಗೆ ಗೊತ್ತಾಗ್ತೈತೆ. ನಾನು ಒಳ್ಳೆ ಮಾಡ್ತಿರೋದೆ, ನಾವು ಒಳ್ಳೆ ಮಾಡ್ತಿರೋದೆ, ನಾವು ರೈತರ ಮಕ್ಕಳೇ, ನಿಮ್ ಕಷ್ಟ ನಮಗೆ ಗೊತ್ತಾಗ್ತೈತೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇವತ್ತು ಏನು ನಾವು ಮುಂದಾಳತ್ವ ನಾಯಕತ್ವ ವಹಿಸ್ಕೊಂಡು ಬಂದಿದ್ದೀರ ಅಂತಂದ್ರೆ ನಮಗ್ ಉಳಿಗಾಲ ಇಲ್ಲ. ಇವ್ರು ಇವತ್ತು ಬೆಳಗ್ಗೆವರೆಗೂ ಅವ್ರು ಇಲ್ಲಿ ಉಳಿದಿದ್ದಾರೆ ಅಂದ್ರೆ ನಮ್ಗೆ ಉಳಿಗಾಲ ಇಲ್ಲ. ನಾನು ಮಾಧ್ಯಮದವ್ರ ಮುಂದೆ ತಟ್ಟಿ ತಟ್ಟಿ ಹೇಳ್ತಾ ಇದ್ದೀನಿ, ಲೀಡರ್ಸ್ ಕೊಳ್ಳೆ ಟಾರ್ಗೆಟ್ ಮಾಡಿ ತುಳಿತಾ ಇದ್ದಾರೆ. ನಾವು ಸಂಘಟನೆ ಕಟ್ಟೋಕೆ ಸಾಧ್ಯ ಆಗ್ತಾ ಇಲ್ಲ. ಇವ್ರಿಗೆ 4 ವರ್ಷದಿಂದ ಬಂದ್ರು ಅಂತ ಗೊತ್ತಾಗಿತ್ತಲ್ಲ, ಅವತ್ತಿಂದನ ಸಂಘಟನೆ ಕಟ್ಟೋಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ವರ್ಕರ್ಸ್ಗೆ ಏನು ಮಾಹಿತಿಗಳನ್ನ ಕೊಡಕ್ ಆಗ್ತಿಲ್ಲ, ಅವ್ರ ಸಮಸ್ಯೆಗಳನ್ನ ಕೇಳಕ್ ಆಗ್ತಿಲ್ಲ. ಆಫೀಸಿಗೆ ಬಂದ್ರೆ ರೀ, ಯಾಕ್ರಿ ಬಂದ್ರಿ ಇಲ್ಲಿಗ? ಇವ್ರು ಸೂಪರ್ವೈಸರ್ ನಡ್ರಿ, ಇವ್ರ ಜೊತೆಗೆ ಇವ್ರನ್ನ ಇವ್ರ ಚೆಕ್ ಮಾಡಿದ್ರೆ, ಇವ್ರನ್ನ ತುಳಿದ್ರೆ ಎಲ್ಲಾರು ನೆಟ್ಕ ಹಾಕ್ತಾರೆ. ಮೇಲಾಗಿ ಉದಾಹರಣೆ ನನ್ನನ್ನೇ ಟಾರ್ಗೆಟ್ ಮಾಡಿ, ಯಾವ್ದೋ ಕಾರ್ಯಕರ್ತ ವಿಚಾರ ಆಫೀಸಿಗೆ ಬಂದ್ರೆ ನಾನು ಅವ್ರ ಮುಂದೆ ನಾನು ಹಿಂದೆ ಒಂದು 3 ಗಂಟೆ 4 ಗಂಟೆ ಚೆಕ್ ಮಾಡಿ ಏನು ಬಂದಿದ್ದಾಗ ಏನು ಸಿಗ್ತಾ ಇದ್ದಾಗ ಬಂದು ಕೇಳ್ತಾ ಇದ್ರೆ, ಸಾಕಾಯ್ತು ಸರ್ ನನ್ನ 25 ವರ್ಷದ ಸರ್ವಿಸು, ಇಂಥ ಸಿಡಿಪಿಒ ನಾನು ಯಾರು ನೋಡಿರ್ಲಿಲ್ಲ, ಇವತ್ತು ನಿಮ್ಮ ಈ ದಿನದ ಘಟನೆ ಇತಿಹಾಸದ ಪುಟದಲ್ಲಿ ಬರ್ದಿರ್ತೀನಿ ನಾನು ಅಂತಂದು ಹೇಳ್ಬಿಟ್ಟು ಅವ್ರು ಹೇಳಿದ್ರು. ನಮ್ಮ ಕಾರ್ಯಕರ್ತರು 200 ಜನ 300 ಜನ ಆಫೀಸಲ್ಲಿ ಕಾರ್ಯಕರ್ತರು ಇದ್ದಾರೆ, ಅವ್ರು ಯಾರು ಸಪೋರ್ಟ್ ಕೊಡ್ಲಿಲ್ಲ ನನಗೆ. ಅವ್ರ ಲೀಡ್ರು ಅವ್ರು ಬಂದಿದ್ದಾರೆ, ಯಾಕೆ ಸರ್ ಅವ್ರನ್ನ ಆಚೆ ಕಳಿಸ್ತಿದ್ದೀರಾ ಅಂತ ಯಾರು ಮಾತಾಡ್ಲಿಲ್ಲ. ಯಾಕೆ ಸಿಡಿಪಿಒ ಭಯ? ಬೆಳಗ್ಗೆ ಇದ್ರೆ ನನ್ನ ಸೆಂಟ್ರಿಗೆ ಬರ್ತಾರೆ, ನನ್ನನ್ನು ತುಳಿತಾರೆ ಅನ್ನೋ ಭಯ. ಆಮೇಲೆ ಹೇಳ್ತಾರೆ, ರೇ ವನ್ಯಾಕ್ಷಿ ನಿಮ್ಮನೆ ಲೀಡ್ರುಗಳನ್ನೇ ಮಟ್ಟ ಹಾಕ್ಬಿಟ್ರೆ, ಅಯ್ಯೋ ಅವ್ರನ್ನೇ ಹೆಂಗ್ ಮಾಡ್ತಿದಾರಪ್ಪ, ನಮ್ಮನ್ನ ಹಂಗೆ ಇದ್ ಮಾಡ್ತಾರೆ, ನಾವು ಹೋಗೋದ್ ಬೇಡ ಸರ್ ಅವ್ರ ಸತ್ತಿಗೆ ಅಂತ ಒಂದು ಸುಮ್ಮನೆ ಆಗ್ತಾರೆ ಅಂತ ಹೇಳಿ ಬರ್ತಾರೆ. ಇದೇ ಸಿಡಿಪಿಒ ವರ್ತನೆ. ಅವ್ರು ಹೇಳ್ತಾ ಇದ್ರು ಎಲ್ಲರೂ, ನೀನಾಗ ಅವತ್ತಿಗೆ ಧೈರ್ಯಾಗಿದ್ಯಾಕ, ನಾವಾಗಿ ಸತ್ತೋಗ್ತಿದ್ವಿ, ನೇಣಕ್ಕಂಡು ಸತ್ತೋಗ್ತಿದ್ವಿ ಅವತ್ತಿಗೆ ನಡೆದ ಘಟನೆ ಅಂತ ಹೇಳಿದ್ರು. ಇದು ಬೇಕಾ ನಮ್ಗೆ? ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಪುಟ್ಟರಾಜ್ ಅಂತೇಳಿ. ಈಗ ನಾನು ಪ್ರತಿ ಸಾಮಾನ್ಯ ಸಭೆಯಲ್ಲೂ ನಾವು ನಿಮ್ಮ ಪರವಾಗಿನೇ ಮಾತಾಡಿ ಎಲ್ಲೆಲ್ಲಿ ನ್ಯೂನತೆ ಇದೆ ಅಂತ ಹೇಳಿ
ನಾವು ಪ್ರತಿ ಸಾಮಾನ್ಯ ಸಮಯದಲ್ಲಿ ಚರ್ಚೆ ಮಾಡಿ ಗಲಾಟೆ ಕೂಡ ಮಾಡ್ಕೊಂಡಿದ್ದೀವಿ. ನನ್ನ ಕ್ಷೇತ್ರದಲ್ಲಿ 14 ಅಂಗನವಾಡಿಗಳು ಬರ್ತವೆ. ಎಲ್ಲ ಅಂಗನವಾಡಿ ನಮ್ಮ ಕಾರ್ಯಕರ್ತ ಹೆಣ್ಮಕ್ಳು ಬಂದವರಿಗೆ ಎಲ್ಲರಿಗೂ ಭೇಟಿ ಮಾಡಿದ್ದೀನಿ. ಅವ್ರಿಗೆ ಏನೇನು ಕೊರತೆ ಇದೆ ಅಂತಲೂ ನಾನೇ ನೋಡಿ ಖುದ್ದಾಗಿ ಅವರಿಗೆ ಬಿಲ್ಡಿಂಗ್ ಇಲ್ಲ ಅಥವಾ ಟೈಲ್ಸ್ ಹಾಕಿಲ್ಲ ಅಥವಾ ಅಡುಗೆಗೇನು ಇಲ್ಲ ಮತ್ತು ಅವರಿಗೆ ಇನ್ನೂ ಏನು ಸೌಲಭ್ಯ ಕೊಟ್ಟಿಲ್ಲ ಅಂತ ನಾನು ಇವ್ರನ್ನೇ ಕರ್ಕೊಂಡೋಗಿ ಭೇಟಿ ಕೂಡ ಮಾಡಿದ್ದೀನಿ. ಎಲ್ಲ ಹೆಣ್ಮಕ್ಳ ತೊಂದರೆ ಏನು ಅಂತ ನಮಗೆ ಗೊತ್ತಿದೆ. ಅಲ್ಲಿ ಕಾರ್ಯಕರ್ತರು ನಾವು ಇವತ್ತು ಇಲ್ಲಿ ಮುನಿಸ್ಕೊಂಡ್ರೆ ಜಗ ನಮ್ಮ ತಾಲೂಕಿನ ಹೆಣ್ಮಕ್ಳಿಗೆ ಎಲ್ಲ ಅನ್ಯಾಯ ಆಗ್ತದೆ. ಅಧ್ಯಕ್ಷರ ಸಮ್ಮುಖದಲ್ಲೇ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಇಲ್ಲಿ ಮುಂದೆ ಬೀಗ ಹಾಕಿ ಪ್ರತಿಭಟನೆ ಮಾಡುವಂತದ್ದು ಬಿಟ್ರೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ವಾಪಸ್ ಪಡೆಯುವಂತ ಮಾತಿಲ್ಲ. ಹೆಣ್ಮಕ್ಳ ಬೇಡಿಕೆ, ನಮ್ದೆಲ್ಲ ಬೇಡಿಕೆ, ಹೆಣ್ಮಕ್ಳು ಹೋಗ್ಬೇಕು. ಇಲ್ಲಿ ಯಾವುದೇ ರಾಜ್ಯ ಸಂಧಾನಕ್ಕೆ ನಾವು ಬಂದಿಲ್ಲ. ನಮಗೆ ಈ ಅಧಿಕಾರಿ ಬೇಡ, ಈ ಕಿರುಕುಳ ರೆಡಿ ಮಾಡುವಂತ ಬಸವರಾಜು ನಮಗೆ ಬೇಕಿಲ್ಲ. ಈ ಬಸವರಾಜನ ಎತ್ತಂಗಡಿ ಮಾಡಬೇಕು. ಇನ್ನು ಅರ್ಧ ಗಂಟೆ ಕಾಲಾವಕಾಶ ಕೊಡ್ತೇವೆ. ಇನ್ನು ಅರ್ಧ ಗಂಟೆ ಕಾಲಾವಕಾಶ ಹೋಗಿ ನಮಗೆ ಬಂದು ಇಲ್ಲಿ ಏನಾದರೂ ಮದುವೆ ಸ್ವೀಕರಿಸಿ ಮತ್ತೆ ನಮ್ಗೆ ಸ್ಪಂದಿಸಲಿಲ್ಲ ಅಂದ್ರೆ ಹೀಗಾಗಿ ಅವರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಒಂದ್ ನಿಮಿಷ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ರಿ. 4 ವರ್ಷ ತಡೆದಿದ್ದೀರ ಎಲ್ಲಾರು, 4 ದಿವಸ ತಡಿಯಲ್ಲ ಅಂದ್ರೆ ಹಿಂಗೆ ಒಂದ್ ನಿಮಿಷ ನಾನ್ ಮಾತಾಡ ದಯವಿಟ್ಟು ನಾನ್ ಮಾತಾಡೋದನ್ನ ಕೇಳಿಸ್ತೀನಿ. ಅವ್ರು ತಡಿತಿದ್ರು ಈಗ ಬೆಳಿಗ್ಗೆ ಯಾರು ಏನೇನು ಎಲ್ಲ ರೆಕಾರ್ಡ್ ಹಾಕಿ ಚೇಂಜ್ ಆಗ್ಬಿಡ್ತಾರ. ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ದಯವಿಟ್ಟು ಒಂದ್ ನಿಮಿಷ ನಾನು ಮಾತಾಡಕ್ ಅವಕಾಶ ಕೊಡ್ರಿ, ದಯವಿಟ್ಟು ಕೇಳ್ರಿ. ತಾಲೂಕ್ ಪಂಚಾಯತ್ ಅಧ್ಯಕ್ಷ ಚಂದ್ರನನ್ನು ನಂಬೇಡ್ರಿ, ಇವ್ರನ್ನ ನಂಬೇಡ್ರಿ, ಯಾರನ್ನ ನಂಬೇಡ್ರಿ. ನಾನು ಹೇಳೋದು ದಯವಿಟ್ಟು ಕೇಳಿಸ್ಕೊಳ್ರಿ. ಈ ಅಧಿಕಾರಿ ನಿಮಗ್ ಬೇಡ, ನಾನು ಹೇಳ್ತಾ ಇದೀನಿ ಬೇಡ. ಆದ್ರೆ ನೀವೆಲ್ಲ ಒಂದ್ ಸ್ವಲ್ಪನಾರು ಮಕ್ಳಿಗೆ ವಿದ್ಯೆ ಕಲ್ಸುವಂತವ್ರು. ಇದು ಲೆಟರ್ಗಳು ಹಾಕಿ ನಾವು ಅದನ್ನ ಪತ್ರ ಮುಖೇನ ಇದು ವ್ಯವಹಾರ ನಡಿಬೇಕು. ನಾವು ಡಿಡಿಗೆ ಹೇಳ್ತೀವಿ ನಾಳೆಯಿಂದಾನೇ ಆತ ರಜಾ ಹಾಕೊಂಡು ನಮ್ಮ ಆಫೀಸಿಗೆ ಬರ್ಕೂಡ್ದು ಅಂತ. ಅವಾಗ ನಿಮ್ಗೇನು ತೊಂದರೆ ಆಗಲ್ಲ. ಈ ಅಧಿಕಾರಿ ಟ್ರಾನ್ಸ್ಫರ್ ಆರು ಮಾಡ್ಲಿ, ಸಸ್ಪೆಂಡ್ ಆರು ಮಾಡ್ಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಇವತ್ತೇ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾವು ಖಂಡಿತ ಡಿಡಿ ಅವ್ರ ಹತ್ರ ಮಾತಾಡ್ತೀವಿ. ಆತ ನಾಳೆಯಿಂದ ನಮ್ಮ ಶಿರಾ ಆಫೀಸ್ ಒಳಕ್ಕೆ ಬರಬಾರ್ದು ಸರ್, ರಜಾ ಹಾಕೊಂಡು ಮನೆಗೆ ಹೋಗ್ಲಿ ಅಂತ. ಅದಕ್ಕಾದ್ರೂ ನೀವು ಒಪ್ಪಿಗೆ ಕೊಡ್ಬೇಕು, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋದು ಇದೆಲ್ಲ ಪತ್ರ ಮುಖೇನ ನಡಿಬೇಕು. ಬಾಯಿ ಮಾತಿಗೆ ನೀವು ಇವಾಗ ಹಂಗೆ ಮಾಡಿದ್ರು ಅಂದ್ಬಿಟ್ಟು ಪೇಪರ್ ಮೇಲೆ ಸೈನ್ ಹಾಕೋಂಥ ಕೆಲಸ ಅಲ್ಲ ಇದು. ನೀವು 4 ವರ್ಷದಿಂದ ಈ ರೀತಿ 4 ವರ್ಷ ಅಲ್ಲ ಅಂತ ಮಾಡಿದಾಗಲೇ ಪ್ರತಿಭಟನೆ ಮಾಡಿದ್ರೆ ಯಾವಾಗಲೂ ಹೋಗ್ಬಿಡೋರು. ಈಗ ಅವ್ರು ಟ್ರಾನ್ಸ್ಫರ್ ಲಿಸ್ಟಲ್ಲಿ ಇದ್ದಾರೆ, ಆಲ್ರೆಡಿ ಟ್ರಾನ್ಸ್ಫರ್ ಲಿಸ್ಟಲ್ಲಿ ಇದ್ದಾರೆ, ಹೋಗ್ತಾರೆ. ಅಲ್ಲಿವರೆಗೂ ನನಗೂ ಗೊತ್ತು, ನಾಳೆ ಒಂದು ದಿವಸ ಇದ್ರೆ ನಿಮ್ಗೆ ಒಂದು ದಿನದ ಸಾಂದ್ ಇರಬೇಕಾ ಮುಷ್ಕರಕ್ಕೆ ಅಂತಲೇ ಏನು ಕರೆ ಕೊಟ್ಟಿದ್ದೀವಿ. ಇಲ್ಲಿ ಈ ಮುಷ್ಕರಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ನಾನು ಇಲ್ಲಿ ಸ್ವಾಗತನ ಕೋರ್ತಾ ಇದ್ದೀನಿ. ನಮ್ಮ ಈ ಮುಷ್ಕರಕ್ಕೆ ನಮ್ಮ AITC ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಈ ಮುಷ್ಕರಕ್ಕೆ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ನನ್ನ ತಾಲೂಕು ಅಂಗನವಾಡಿ ಕಾರ್ಯಕರ್ತ ಬಂಧುಗಳೇ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ನಟರಾಜ್ ಅವರೇ ಹಾಗೂ ಈ ಭಾಗದ ಜನಪ್ರಿಯ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಚಂದ್ರಣ್ಣ ಅವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಶೋಭಕ್ಕ ಅವರೇ ಹಾಗೂ ನನ್ನ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಪುಟ್ಟರಾಜ್ ಅವರೇ ಹಾಗೂ ಇಲ್ಲಿ ನನ್ನ ಕರವೇ ಸಂಘದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳೇ ಹಾಗೂ ಎಲ್ಲ ನನ್ನ ಅಂಗನವಾಡಿ ಮುನ್ಸಿಪಾಲ್ ಅಧ್ಯಕ್ಷರಾದಂಥ ಅಮಾನುಲ್ಲಾ ಸಾಹೇಬ್ರೇ ಹಾಗೂ ಎಲ್ಲ ನನ್ನ ಅಂಗನವಾಡಿ ಸಂಘಟನೆಯ AITC ಮುಖಂಡರುಗಳೇ, ಈ ದಿನ ನಿಜವಾಗಿಯೂ ಬಹಳಷ್ಟು ಜನ ತಮಗೆ ಸಹಕಾರವನ್ನು ನೀಡಿ ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಗಿಳಿದಂಥ ಧೀರ ಮಹಿಳೆಯರು ನೀವು, ನಿಮ್ಮ ಹೋರಾಟಕ್ಕೆ ದೇಶವೇ
ಸೋಲಬೇಕು ಅಂತಕ್ಕಂತ ನಿದರ್ಶನ ಇದೆ. ಅದು ಇವತ್ತಲ್ಲ, ಬಹಳ ವರ್ಷಗಳಿಂದ ಆಗಿದೆ. ಅದನ್ನ ಇವತ್ತು ಸಾಧನೆ ಪಡಿಸಿದ್ರಿ, ನಿಮ್ಗೆಲ್ರಿಗೂ ಈ ಹೋರಾಟ ಜಯ ಸಿಗ್ಲಿ ಅಂತೇಳಿ ಮೊದಲನೇ ಆಶಿಸ್ತೀನಿ. ನಾನೀಗ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಾನು ಬಂದಿರ್ತಕ್ಕಂಥ ಎಲ್ಲ ನನ್ನ ಗೆಳೆಯರಿಗೆ ಮನವಿ ಮಾಡ್ತೀನಿ, ಈ ಬಸವರಾಜ್ ಅವರಿಗೆ ನಾವು ಇವತ್ತೇ ಮಾತಾಡಿಲ್ಲ, 2 ಗಂಟೆ ನಮ್ಮ ಕಂಗನವಾಡಿ ರಾಜ್ಯಾಧ್ಯಕ್ಷರಾದಂಥ ಜಯಮ್ಮನವರು 2 ಗಂಟೆ ನಾವು ವಾದ ಮಾಡಿದ್ದೀವಿ, ಅದನ್ನು ವಿಡಿಯೋ ಮಾಡಿಬಿಟ್ಟಿದ್ದೀವಿ. ನೀನು ಏನಪ್ಪ ಕರ್ಮಕಾಂಡ ಮಾಡಿದೀಯಾ ಅಂತ, ಏನು ಮಾಡಿದ್ರು ಒಂದು ಸ್ವಲ್ಪನೂ ತಿಳ್ಕೊಂಡಿಲ್ಲ. ನಾವು ನಮ್ಮ ಹೆಣ್ಣುಮಕ್ಕಳು ತಾಳ್ಮೆ ಇರ್ತಕ್ಕಂಥವ್ರು, ನಮ್ಮ ಸಂಘಟನೆಯನ್ನು ತಾಳ್ಮೆ ಇರ್ತಕ್ಕಂಥದ್ದು, ನಾವು ಮಕ್ಕಳಿಗೆ ಊಟ ಹಾಕ್ಬೇಕು, ಅವ್ರನ್ನ ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು. ಬಡತನದ ಮಕ್ಕಳುಗಳು ಇವತ್ತು ಅಂಗನವಾಡಿಯಲ್ಲಿ ಕಲಿತು ಇವತ್ತು ಒಳ್ಳೆ ಆಹಾರವನ್ನ ಊಟವನ್ನ ಮಾಡಿದ್ರ ಮುಖಾಂತರ ಅವರು ಪೌಷ್ಟಿಕವಾಗಿ ಬೆಳಿಬೇಕು ಅಂತಕ್ಕಂತ ಒಂದು ಸರ್ಕಾರದ ನಿಯಮವನ್ನ ಅಡಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂತ ಕೀರ್ತಿ ಇಡೀ ಶಿರಾ ತಾಲೂಕಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿರ್ತಕ್ಕಂಥದ್ದು ಅಂಗನವಾಡಿ ಕಾರ್ಯಕರ್ತರ ಸೇವೆ ಇವತ್ತು. ಶ್ರೀಯುತ ನಟರಾಜನ್ ಅವರು, ಉಪ ನಿರ್ದೇಶಕರು ತುಮಕೂರು. ಮಾನ್ಯರೇ, ವಿಷಯ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಆಗುತ್ತಿರುವ ಕಿರುಕುಳದ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಿರಾ ತಾಲೂಕು ಶಿಶು ಅಭಿವೃದ್ಧಿ ಇಲಾಖೆಯ CDPO ಶ್ರೀ ಎ ಬಸವರಾಜರವರು ತಾಲೂಕಿನಲ್ಲಿ ಸರ್ವಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಯಕರ್ತೆಯರು ಸಮಸ್ಯೆಯನ್ನು ಕೇಳಲು ಹೋದರೆ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈದು ಏಕವಚನದಲ್ಲಿ ಅಂದು ಕಳಿಸುತ್ತಾರೆ. ಅವರಿಗೆ ಬೇಕಾದವರಿಗೆ ಎಷ್ಟು ದಿನ ಬೇಕೋ ಅಷ್ಟು ರಜವನ್ನು ಕೊಟ್ಟು ಸಂಬಳವನ್ನು ಕೊಟ್ಟು ಕಳಿಸುತ್ತಾರೆ. ಅದೇ ಕಾರ್ಯಕರ್ತೆಯರಿಗೆ ಇರುವ ರಜವನ್ನು ಕೊಡದೆ, ಸಂಬಳವನ್ನು ಕೊಡದೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡುತ್ತಿದ್ದಾರೆ. ಆಪರೇಷನ್ ಮಾಡಿಸಿಕೊಳ್ಳಲು ರಜಾ ಕೇಳಿದರೆ 3 ದಿನದ ಮೇಲೆ ಕೊಡುವುದಿಲ್ಲ ಎಂದು ಬೈದು ಕಳುಹಿಸುತ್ತಾರೆ. ಮಾತೃಪೂರ್ಣ ಯೋಜನೆಯಡಿ ಗರ್ಭಿಣಿ ಬಾಣಂತಿ ಮಕ್ಕಳಿಗೆ ಮೊಟ್ಟೆ ತರಕಾರಿ ಪ್ರತಿದಿನ ಕೊಡಬೇಕಾಗಿದ್ದು ಅದರ ಹಣವನ್ನು ಕಾರ್ಯಕರ್ತೆಯರ ಖಾತೆಗೆ ಹಣವನ್ನು ಮುಂಗಡವಾಗಿ ಹಾಕಬೇಕು. ಆದರೆ ಇವರ ಸ್ವತಃ ಕೈಯಿಂದ 6 ತಿಂಗಳವರೆಗೆ ಹಾಕಿ ಕೆಲಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕೆಲಸ ಮಾಡಿದರೂ ಕಾರ್ಯಕರ್ತೆಯರ ಖಾತೆಗೆ ಹಣ ಹಾಕದೆ ತುಂಬಾ ಸತಾಯಿಸುತ್ತಾರೆ. ಸಿಲಿಂಡರ್ಗಳು ಸರಬರಾಜು ವೆಚ್ಚವನ್ನ ಕೊಡುವುದಿಲ್ಲ. ಡಬಲ್ ಸಿಲಿಂಡರ್ ಸೌಲಭ್ಯವಿದ್ದರೂ 2 ವರ್ಷದಿಂದಲೂ ಕೇಂದ್ರಗಳಿಗೆ ಸಿಲಿಂಡರ್ ಕೊಡದೆ ತುಂಬಾ ತೊಂದರೆಯಾಗುತ್ತಿದೆ. ಅವಕಾಶವಿದ್ದರೂ ಅನುಕೂಲ ಮಾಡಿಕೊಟ್ಟಿಲ್ಲ. ಒಬ್ಬ ಕಾರ್ಯಕರ್ತೆಗೆ ಯಾವುದೋ ಉದ್ದೇಶ ಇಟ್ಟುಕೊಂಡು ಅವರ ಗಂಡನಿಗೆ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ಸೇರಿಸಿದ್ದು ರಜವನ್ನು ಪಡೆದೇ ರಾತ್ರಿ 8 ಗಂಟೆಯಲ್ಲಿ ಆಫೀಸಿಗೆ ಕರೆಸಿ ನೋಟಿಸ್ ಅನ್ನು ಕೊಟ್ಟು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ಅದೇ ರೀತಿ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡದೆ ಕೆಲಸವನ್ನು ಮಾತ್ರ ಪರಿಪೂರ್ಣವಾಗಿ ಮಾಡಬೇಕು ಎಂದು ಅವ್ಯಾಚ್ಯ ಶಬ್ದಗಳಿಂದ ಬೈದು ಕಾರ್ಯಕರ್ತೆಯರಿಗೆ ತುಂಬಾ ಹಿಂಸೆಯನ್ನು ಕೊಡುತ್ತಿದ್ದಾರೆ. ಮಾತೆತ್ತಿದರೆ ನೋಟಿಸ್ ಕೊಟ್ಟು ಕೆಲಸದಿಂದ ತೆಗೆದು ಹಾಕುತ್ತೇನೆ ಎಂದು ಬೆದರಿಕೆ ಹಾಕುತ್ತಾರೆ. ಇಡೀ ತಾಲೂಕಿನ ಎಲ್ಲ ಕಾರ್ಯಕರ್ತೆಯರು ತುಂಬಾ ನೊಂದಿದ್ದಾರೆ. ತಾಲೂಕಿನ ಹಲವಾರು ಇಲಾಖೆಯವರು ಇವರ ಕಾರ್ಯವೈಖರಿಗೆ ಬೇಸತ್ತಿದ್ದಾರೆ. ಹಲವಾರು ಬಾರಿ ಜನಪ್ರತಿನಿಧಿಗಳಿಂದಲೂ ದೂರುಗಳು ಬಂದು ಅವರಿಗೆ ಎಚ್ಚರಿಕೆ ಸೂಚನೆ ಕೊಟ್ಟಿದ್ದರೂ ಕೂಡ ಲೆಕ್ಕಿಸದೆ ತಾನೇ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ. ಇದೆಲ್ಲವನ್ನು ಸಹಿಸದ ತಾಲೂಕಿನ ಎಲ್ಲ ಕಾರ್ಯಕರ್ತೆಯರು ತುಂಬಾ ನೊಂದು ಈ ದೂರಿನಲ್ಲಿ ತಮ್ಮಲ್ಲಿ ಇಡುತ್ತಿದ್ದೇವೆ. ದಯಮಾಡಿ ಇವರನ್ನು ಬೇರೆ ಕಡೆ ಹಾಕಿ ಹಾಕಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತಿದ್ದೇವೆ. ಜೈ ಹಿಂದ್ ಕರ್ನಾಟಕ ಮಾತೆ. ರಾಜಮ್ಮ HK ಅಧ್ಯಕ್ಷರು. ಇಲ್ಲಿನ ಮೇಲಧಿಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದ್ರು ಅನ್ನೋದನ್ನ ಈಗಾಗಲೇ ಮೇಲಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ. ಈ ಅಂಗನವಾಡಿ ಕಾರ್ಯಕರ್ತೆಯರ ಟೈಮಿಂಗ್ಸ್ ಏನ್ ಸರ್? ವರ್ಕಿಂಗ್ ಟೈಮಿಂಗ್ಸ್ ಗವರ್ನಮೆಂಟ್ ಸರ್ಕ್ಯುಲರ್ ಇದೆ. ಮತ್ತೆ ನಿಮ್ಮ CDPO 8 ಗಂಟೆಗೆ ಹೇಗೆ ಸರ್ ನೋಟಿಸ್ ಕೊಡ್ತಾರೆ ನಮ್ಮ ಇವ್ರಿಗೆ? ಆಮೇಲೆ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಸರ್? ಮಾಡ್ಬೇಕಾ? ಮಾತಾಡಲ್ಲ ಸರ್. ಎಸ್ ಆರ್ ನೋ ಸರ್? ನಾನು ಹಂಗಲ್ಲ, ಎಸ್ ಆರ್ ನೋ. ಮಾಡ್ಬೇಕಾ ಮಾಡಬಾರ್ದ ಸರ್? ಅನಿವಾರ್ಯತೆ ಕರೆತಿರು ಮತ್ತು ಸಹಾಯಕರಲ್ಲಿ ನನ್ನ ಒಂದು ಕೋರಿಕೆ. ಈಗಾಗಲೇ ವಿವಿಧ ಸಂಘಟನೆಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಇಲ್ಲಿ ನಿಮಗೆ ಒಂದು ಸಹಕಾರ ಕೊಟ್ಟು ಇಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಮತ್ತು ನೋವುಗಳನ್ನು ತಾವು ಹೇಳ್ಕೊಂಡಿದ್ದೀರಿ. ನಿಮ್ಮ ಸಂಘಟನೆಯ ಮುಖ್ಯಸ್ಥರುಗಳು ಈಗಾಗಲೇ ಮನವಿಯನ್ನು ಓದಿ ಕೊಟ್ಟಿದ್ದಾರೆ. ಇವುಗಳ ಬಗ್ಗೆ ಒಂದೊಂದಾಗಿ ನಾವು ಈಗ ಪರಿಶೀಲನೆ ಮಾಡ್ತೀವಿ. ಒಳಗಡೆ ನಮ್ಮ ಕೆಲವು
ಕಾರ್ಯಕರ್ತೆಯರ ಪರವಾಗಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಚಂದ್ರಣ್ಣ, ಸದಸ್ಯರಾದ ಪುಟ್ಟರಾಜು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶೋಭಾ ನಾಗರಾಜು, ನಗರಸಭೆ ಮಾಜಿ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಸದಸ್ಯರಾದ ಹಬೀಬ್ ಖಾನ್ ಮುಂತಾದವರು ಪ್ರತಿಭಟನೆ ವೇಳೆ ಹಾಜರಿದ್ದರು. ಪ್ರತಿಭಟನೆಗೆ ಬೆಂಬಲ ನೀಡಿದ ತಾಲೂಕು ಕರವೇ ಘಟಕದ ನಾಗರಾಜು, ಬಾಬು, ದಾದು ಮೊದಲಾದವರು ಸಿಡಿಪಿಒ ವಿರುದ್ಧ ಹರಿಹಾಯ್ದರು. ಪ್ರತಿಭಟನೆ ವೇಳೆ ಸ್ಥಳಕ್ಕೆ ಬಂದ ಜಿಲ್ಲಾ ನಿರ್ದೇಶಕರಾದ ನಟರಾಜು ಕಾರ್ಯಕರ್ತೆಯರಿಂದ ಮನವಿ ಸ್ವೀಕರಿಸಿ ಮನವಿ ಪತ್ರದಲ್ಲಿದ್ದ ಅಂಶಗಳ ಬಗ್ಗೆ ವಿವರಣೆ ಪಡೆದುಕೊಳ್ಳಲು ಸಿಡಿಪಿಒ ಬಸವರಾಜು ಮತ್ತು ಪ್ರತಿಭಟನಾಕಾರರ ಸಭೆ ನಡೆಸಿದರು. ಯಾರು ಬರ್ತಾರೋ ಇವ್ರಿಗೆ ಟಾರ್ಗೆಟ್ ಸೈಕಲ್ ಮಾಡಿ ಮಾತಾ ಕಂಪ್ಲೀಟ್ ಮಾಡಿ. ಅವರು ಬಂದು ಏನಲ್ಲ ಮಾತಾಡಿ ರೋಪ್ ಹಾಕೋದ್ರೆ ಇವ್ರಿಗೆ ನೋಟಿಸ್. ಅದು ಮಾಡಿ ಮಾತಾಡ್ತೀನಿ.
ಚುನಾವಣಾ ಕರ್ತವ್ಯದ ಮುಂದೆ ನಾವೆಲ್ಲರೂ ಅಷ್ಟೇ ಯಾವಾಗಾದ್ರೂ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ಳಿ. ಅವ್ರದ್ದು ಮಾನವೀಯತೆ ನಾವು ಒಪ್ಕೊಳ್ತೀನಿ. ಗಂಡ ಹಾಸ್ಪಿಟಲ್ ಇದ್ದಾರೆ, ಅದು ಪರಿಸ್ಥಿತಿ ಆಗಿದೆ, ನಾವು ಅವ್ರನ್ನ ತೊಂದರೆ ಕೊಡ್ಬಾರ್ದು. ಆದ್ರೆ ಅವ್ರು ಅಟ್ಲೀಸ್ಟ್ ಹೇಳಿ ಇದೆ ಸರ್ ಚುನಾವಣಾ ಕರ್ತವ್ಯದಲ್ಲಿ ಒಂದು ನಿಮಿಷ ಹೊರಗಡೆ ವ್ಯಾಪಾರರು ನಮ್ಗೆ ಸಸ್ಪೆಂಡ್ ಮಾಡ್ತಾರೆ, ನಿಮ್ಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ. ಆ ವಿಚಾರಕ್ಕೋಸ್ಕರ ಇವ್ರು ಸಸ್ಪೆಂಡ್ ಆಗೋದಕ್ಕೋಸ್ಕರ ಅವ್ರನ್ನ ಜೋರ್ ಮಾಡಿ ತರ್ತಿರ್ಬೋದು, ಯಾವ್ದನ್ನ ಬೀಗವನ್ನ ಜೋರ್ ಮಾಡಿ ಆಯ್ತು. ಅಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಅಂತಂದ್ರೆ ನಮ್ಮ ತಾಲೂಕಿನ ಎರಡು ಅಂಗನವಾಡಿ ಕೇಂದ್ರಗಳು ಇದೊಂದು ಬೆಜ್ಜಿ ಅದ್ರ ಬಗ್ಗೆ ಸಾಯಂಕಾಲ ಕೊಡ್ಬೇಕು ಅಂತಂದ್ರೆ ಸಾಯಂಕಾಲ ರಿಪೋರ್ಟ್ ಕೊಡ್ಲೇಬೇಕಾಗುತ್ತೆ. ಮೇಲಧಿಕಾರಿ ನೀನ್ ಗಂಡ ಸತ್ತೋಗ್ತ ತಗೊಂಡೋಗ್ಬಂದು ತಗೊಂಡೋಗಲ್ಲ, ಮೇಲಧಿಕಾರಿಗೆ ಲೆಟರ್ ಬರ್ದು ಅವ್ರು ಬಂದು ಪರ್ಮಿಷನ್ ಕೊಟ್ಮೇಲೆ ಅಕಸ್ಮಾತ್ ಇವ್ರು ಬರ್ತಿದೆ ಸದ್ಯ ಇದು. ಆಮೇಲೆ ರಾತ್ರಿ ಗಂಟೆ ಬಂದಾಗ ನೀವು ನೋಟಿಸ್ ಕೊಡೋ ಅವಶ್ಯಕತೆ ಇರ್ಲಿಲ್ಲ, ಹೇಳ್ಬೋದಾಗಿತ್ತು ಅಲಮ್ಮ ಇಂತ ಕೆಲಸ ಮಾಡ್ತೀರಾ, ನಮ್ಗೆ ಎಲೆಕ್ಷನ್ ಡ್ಯೂಟಿ ಹೇಳೋದು ಯಾವ್ದೇ ಅಂತ. ನನ್ ಮನೆಯವರು ನಮ್ಮ ಮನೆಯವ್ರು ಒಳ್ಳೆಯವ್ರು ಅಂತ ನನ್ನ ಬಿಟ್ಕೊಂಡಿದ್ ಏನ್ ಹಿಂದೂ ನಿನ್ ಸಿಡಿಪಿ ಅದ್ ಏನಾಯ್ತ ಹೋಗೆ ಅಂತ ನನ್ನ ಕಳ್ಸಿದ್ದೆ. ನಾನ್ ಎಲ್ ಬಿದ್ದೆ ಯಾರು ಸರ್ ಅವರು ನನ್ನ ಹೋಗಿ ಬಾರೆ, ನಾನು ಅವತ್ತು ಯೂನಿಯನ್ ಎಲ್ಲ ಕೂತಿದ್ರು ಸರ್ ಹೇ ಅಂದ್ರು, ನಾನು ನಮ್ಮ ಮನೆಯವ್ರು ನಿಂತಿದ್ರು ಸರ್ ನೀವ್ ಹೇ ಅಂತ ಹೇಳ್ಬೇಡಿ ಸರ್, ಹೆಣ್ಮಕ್ಳಿಗೆ ಅಷ್ಟು ರೆಸ್ಪೆಕ್ಟ್ ಕೊಡಿ. ನನ್ ಗಂಡ ಹೇ ಅಂತ ನನ್ ಗಂಡ ಈ ತರ ನನ್ಗೆ ನಿಜವಾಗ್ಲೂ ಸರ್ ನಾನು ಅವತ್ತೇ ಏನೋ ಮಾಡ್ಕೋಬೇಕಾಯ್ತು. ನಮ್ಮ ಮನೆಯವರು ನಮಸ್ಕಾರ ಮಾಡಿದ್ರು ನಾನು ತಪ್ಪಿಲ್ಲ ಸರ್. ನಾನ್ ಒಂದ್ ಹೇಳ್ತೀನಿ ಸರ್, ಯಾರು ಇಷ್ಟು ಜನ ನನ್ ತಪ್ಪು ತಿಳ್ಕೊಂಡು ಚಿಂತೆ ಇಲ್ಲ, ಆಕೆ ಜಾಗದಲ್ಲಿ ನಾನಿಂದ ಆ ತರ ಅಸಭ್ಯವಾಗಿ ಮಾತಾಡಿದ್ರೆ ಕಾಲಲ್ಲಿ ಚಪ್ಪಲಿ ತಗೊಂಡು ಒಡೆದು ಈಚೆಗೆ ಹಾಕೊಂಡು ಹೋಗ್ಬಿಟ್ಟು.
ಎಚ್ಚರಿಕೆ 20 ದಿವಸ ಆಗಿದೆ. ಕಾನೂನು ಇದೆ. ಏನಿದೆ ಅಂಗನವಾಡಿ ಕಾರ್ಯಕರ್ತ ಸಹಾಯಕರಿಗೆ ಎಷ್ಟು ದಿನ 20 ರಜೆ ವರ್ಷಕ್ಕಿದೆ. ಎಷ್ಟಾಗ್ಬೋದು ಅಮ್ಮ ಒಂದು ತಿಂಗಳಲ್ಲಿ ಒಂದು ದಿವಸಕ್ಕೆ ಎರಡಾಗ್ಬೋದು. 20 ವರ್ಷಕ್ಕೆ 12 ತಿಂಗಳಿಗೆ 20 ಇದೆ ಆಯ್ತಲ್ಲ, ಎರಡಾಗ್ಬೋದು. 15 ಹಾಕಿರ್ತಾರೆ, 15 ಹಾಕಿದಾಗ ಉಳಿದಿರ್ತಕ್ಕಂಥ 13 ದಿವಸದ ಸಂಬಳ ಕಟ್ ಮಾಡಬೇಕಾಗ್ತದೆ. ಐಎಂನೇನು ಕರ್ಸ್ನಿಂಗ ತೆಗಿಯಲ್ಲ, ಐಎಂ ಮೇಲೆ ಕ್ರಮ ಆಗೋದಿಲ್ಲ, ಕರ್ಸ್ನಿಂಗ ತೆಗಿಬೇಕಾಗ್ತದೆ. ಅವೆಲ್ಲ ತಪ್ಪುಗಳನ್ನು ಕೇಳಕ್ಕಾಗಲ್ಲ. ಕೇಳಿಸ್ಕೊಂತಿಲ್ಲ ನೀವು ಪೂರ್ತಿ ಹಿಡ್ಕೊಂಡು ಬಾಕಿ ಕೊಟ್ಟಿಲ್ಲ ಅಂದ್ರೆ ಬಾಕಿ ಕೊಡ್ಬೇಕು. ಸಂಘಟನೆ ಸಂಬಂಧಪಟ್ಟಂತ ಹೇಳ್ಬೋದು ಎಲ್ಲ ಸಮಸ್ಯೆಗಳನ್ನ ಇಂಡಿವಿಜುವಲ್ ಆಗಿ ಏನೋ ನಿಮ್ಮ ಕೋಳಿ ಮಟ್ಟ ಸರ್ಕಾರದಿರ್ಬೋದು, ಮತ್ತೆ ನಿಮ್ಮ ಇಂಡಿವಿಜುವಲ್ ಆಗಿ ನಿಮ್ಮ ರಜೆಗಳದಿರ್ಬೋದು, ಮತ್ತೆ ಒಬ್ಬೊಬ್ಬರಿಗೆ ಒಬ್ಬ ತಾಯಿಲಿ ಬಂದು ಹೇಳ್ಬಿಟ್ಟದ್ರು ನನಗೆ ಸಂಬಳ ಬಂದಿಲ್ಲ ಅಂತ, ಇನ್ನೊಬ್ಬ ಅಜ್ಜಿ ಪಾಪ ಹೋದ್ರು, ಈ ತರದೆಲ್ಲ ಸಮಸ್ಯೆಗಳೆಲ್ಲ ಎಲ್ಲ ಸಮಸ್ಯೆಗಳು ನಾನೀಗ ಇಲ್ಲೇ ಗೊತ್ತಿಲ್ಲ. ಇವತ್ತೆ ಒಂದೊಂದು ಇಂಡಿವಿಜುವಲ್ ಕೊಟ್ಕೊಂಡು ಬಗೆಹರಿಸ್ಬೇಕು. ಸಂಜೆ ಶೋಭಾ ಮೇಡಮ್ ಅವ್ರಿಗೆ ನಾನು ಮಾಹಿತಿ ಕೊಟ್ಟೋಗ್ತೀನಿ, ಸಿದ್ಧವರಿಗೂ ಹೇಳ್ಬಿಟ್ಟೋಗ್ತೀನಿ ಆಯ್ತಲ್ಲ ಏನಾಗಿದೆ ಅಂತ ನಾನು ಹೇಳ್ಬಿಟ್ಟೋಗ್ತೀನಿ. ನಿಮ್ಮೆಲ್ಲ ಸಮಸ್ಯೆಗಳು ಇಲ್ಲಿ ಬಗೆಹರಿಸ್ಬೇಕು. ಸಾಧ್ಯವಾದ್ರೆ 2 ರೋಜ್ ಅಲ್ಲಿ ಇರೋ ಮಾತ್ರ ಉಳ್ಕೊಳ್ಳಿ, ಉಳಿದವ್ರ ಹೆಸರು ಪಾಪ ಕಳಿಸ್ಕೊಳ್ಳಿ, ಅವರೆಲ್ಲ ಇವಾಗ ಬೇಡ, ನೀವು ಹೋಗಿ 8 ರೋಜ ಉಳ್ಕೊಳ್ಳಿ ಉಳ್ಕೊಳ್ಳಿ. ಇಲ್ಲಿ ಇಂಡಿವಿಜುವಲ್ ಆಗಿ ನೀವು ಹೇಳಿ, ಅವ್ರು ಇರ್ಬೇಕಂತಿಲ್ಲ, ಅವ್ರ ಪರವಾಗಿ ನೀವು ಹೇಳಿ, ನಾನೇ ಒಂದೊಂದು ಇಂಡಿವಿಜುವಲ್ ತಗೊಂಡು ಬಗೆಹರಿಸ್ಕೊಳ್ತೀನಿ. ಅದು ಎಲ್ಲ ಇಂಡಿವಿಜುವಲ್ ಸಮಸ್ಯೆಗಳು ಮತ್ತು ಗುಂಪಿನ ಸಮಸ್ಯೆ. ಇನ್ನು ಎರಡನೇದಾಗಿ ನಾವೆಲ್ಲ ಇಷ್ಟು ಮಾತಾಡ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಅವರ ಒಂದು ಮಾತು, ಅವರ ಒಂದು ಏನು ನಡವಳಿಕೆ ಬಗ್ಗೆನೇ ಹೇಳ್ತಾ ಇದ್ದೀರಿ. ಅದ್ರ ಬಗ್ಗೆ ಅವರು ವ್ಯಕ್ತಿಗತವಾಗಿ ಅವರೇ ತಿಳ್ಕೊಳ್ಬೇಕು, ಅವರನ್ನ ಆತರ ಮಾತಾಡಿದ್ರೆ ತಿದ್ಕೊಳ್ಬೇಕು. ಅದೇ ಲೇಟ್ ಆಗ್ತಾರದು, ಲೇಟ್ ಆಗ್ತಾರೋ ಇಲ್ಲ ನೀವೆಲ್ಲ ಅದನ್ನೇ ಕೇಳ್ತಾರಲ್ರು. ಈಗ ಎಲ್ರಿಗೂ ನಿಮ್ಮೆಲ್ಲರಿಗೂ ದೂರ ಇರೋದು ಏನಂದ್ರೆ, ನಿಮ್ಮೆಲ್ಲರೂ ಅಸಮಾಧಾನ ಇರೋದು ಅಂತ ಹೇಳಿದ್ರೆ ಈ ತರದ್ ಮಾತಾಡ್ತಾರೆ, ಮಾತಲ್ಲಿ ಅವ್ರದ್ದು ಬಿಗಿ ಇಲ್ಲ. ಮೇಡಮ್ ಒಂದು ಮಾತಾಡಿದ್ರಲ್ಲ, ಮಾತಿಗೆ ಸ್ವಲ್ಪ ಬೀಗ ಹಾಕೊಂಡಿದ್ರೆ ಎಲ್ಲ ಸರಿ ಹೋಗ್ತದೆ, ಆಗ್ತಾ ಇಲ್ಲ ಅಂತೇಳಿ. ಅದು ನಾನು ವ್ಯಕ್ತಿಕವಾಗಿ ನನ್ನ ಇದು ಏನಂದ್ರೆ ಬಸವರಾಜ್ಗೆ, ಬಸವರಾಜ್ ನೀವು ಅದನ್ನು ತಿದ್ಕೊಳ್ಬೇಕು. ನೀವು ಇದು ಅಲ್ಲ, ನೀವೀಗ ಪ್ರಮೋಷನ್ ಆಗಿ ಒಂದು ಮೇಲಧಿಕಾರಿಯಾಗಿ ಒಂದು ಉನ್ನತ ಹುದ್ದೆಗೆ ಹೋಗ್ತಕ್ಕಂಥವ್ರು, ನಾಳೆ ದಿವಸ ನೀವು ಅಲ್ಲಾದ್ರೂ ಕೆಲಸ ಮಾಡ್ತಕ್ಕಂಥವ್ರು, ಆ ಥರದ್ದು ನೀವು ಅದು ತಿದ್ಕೊಳ್ಬೇಕು. ಆ ಥರ ನೀವು ಅದನ್ನು ಮಾತಾಡಬಾರ್ದು, ಆ ಥರ ಯಾರಿಗೆ ಆಗಿ ಮಾತಾಡಬಾರ್ದು. ಯಾರೇ ಕಷ್ಟ ಬಂದಾಗ ಅವ್ರು ತಿದ್ಕೊಂಡು ಸಮಾಧಾನ ಕೇಳಿ ಏನಂತ ಹೇಳಿ ಆಲಿಸಿ ಕಳಿಸ್ಬೇಕು. ಹಾಗಲ್ವಾ, ಅವ್ರಿಗೆ ಮನವರಿಕೆ ಮಾಡಿ ಕಳಿಸ್ಬೇಕು. ಅದು ಬಿಟ್ಟು ನಾವು ಆ ರೀತಿ ಮಾತಾಡಬಾರ್ದು. ಆ ನಡವಳಿಕೆಯನ್ನು ನೀವು ತಿದ್ಕೊಳ್ಳಿ. ಮತ್ತೆ ಇಲ್ಲಿ ಇಷ್ಟು ಇಲ್ಲ, ಇನ್ನೆಷ್ಟು ದಿವಸ ಪ್ರಮೋಷನ್ ಆಗಿ ಹೋಗೋ ಸಮಯ ಇದು, ಅಲ್ಲಿ ತನಕನೂ ಸಹ ನಿಮ್ ಯಾರಿಗೂ ಸಹ ಏನ್ ತೊಂದರೆ ಆಗದ ಹಾಗೆ ಇಲ್ಲ ಸರ್. ಪ್ರಮೋಷನ್ ಆಗಲಿ ಬೇಡ ಅಂತಿಲ್ಲ ನಾವು, ಪ್ರಮೋಷನ್ ಆಗಲಿ ಈ ತರ ಮಾಡಿದ್ರೆ ಅಂತೇಳಿ ಪ್ರಮೋಷನ್ ಬೇಡ ಕಣ್ರಿ. ಸಿದ್ದಯ್ಯವರು ಇದ್ದಾರೆ, ಬೇಡ ಮೇಡಮ್ ಇದ್ದಾರೆ, ನಮ್ಮ ಪ್ರಮೋಷನ್ ಬೇಡ. ನಗರ ನಗರಸಭೆ ಚಟ್ನಿ ಮಾಡ್ಬಿಟ್ರಿ, ಪ್ರಮೋಷನ್ ಬೇಡ ಬರುತ್ತೆ. ಹಾ ನಿಜ ಬಗೆಹರಿಸ್ಕೊಳ್ತೀವಿ.
ಅವ್ರು ಬೇಡ ಅಂತ ಹೇಳಿದ್ರೆ ಸಾಹೇಬ್ರು ಒಪ್ಕೊಂಡಿದ್ದಾರೆ, ದಯವಿಟ್ಟು ಗಲಾಟೆ ಮಾಡ್ಬಿಟ್ರಿ, ಎಲ್ಲಾರು ಡಿಸ್ಪಚ್ ಆಗಿದೆ. ಸಮಸ್ಯೆ ಬಗೆ ಸೋಲಕ್ಕ ನಮ್ಮ ನಗರಸಭಾ ಅಧ್ಯಕ್ಷರಾದಂತ ಅಮಾದುಲ್ಲಾ ಸಾಹೇಬ್ರು, ಹಾಗೆ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರುಗಳು, ಹಾಗೆ ನಮ್ಮ ನಗರಸಭಾ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರುಗಳು, ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು, ಹಾಗೂ ನಿಮ್ಮ ನಾಯಕ ಗಣಮಣಿಗಳು, ಹಲವಾರು ಜನ ಸಂಬಂಧಪಟ್ಟಂತ ಮೇಲಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ರು. ಸಾಹೇಬ್ರು ಬಹಳ ಸಮರ್ಸ್ಕೊಂತಿದ್ರು, ಬಸವರಾಜವ್ರನ್ನ ಬಹಳ ಸಮರ್ಸ್ಕೊಂತಿದ್ರು ಅಂತಂದ್ರೆ ಅವರು ಬಿಡಂಗಿರ್ಲಿಲ್ಲ. ಕೊನೆಗೆ ನಮ್ಮ ನಾಯಕತ್ವ ಎಲ್ಲ ಹೋರಾಟ ಮತ್ತೆ ತಮ್ಮ ಸಮಸ್ಯೆಗಳು ನಿಜವಾಗ್ಲಿ ಯಾರು ನನ್ನದನ್ನ ಒಂದು ಮಾನವೀಯತೆ ಆಧಾರದ ನಡೆಸ್ಕೋಬೇಕು ಅಂತಕ್ಕಂಥದ್ದನ್ನ ಇವತ್ತು ಹೋರಾಟವನ್ನ ಮಾಡಿ ಭೂಮಿಯಲ್ಲಿ ನಿಮ್ಮ ಜೊತೆಗೆ ಹಲವಾರು ಸುತ್ತಿನ ಮಾತುಕತೆಗಳ ಮುಖಾಂತರ ಆದರೆ ಕೊನೆಯ ತರಗತಿಯಲ್ಲಿ ನಾನು ರಾಜವನ್ನ ಹಾಕಿ ಹೋಗ್ತೀನಿ ಅಂತಕ್ಕಂಥದ್ದನ್ನ ಅಧಿಕಾರಿಗಳ ಮುಂದೆ ಮತ್ತೆ ನಮ್ಮ ಮಾಧ್ಯಮ ಮಿತ್ರ ಮತ್ತೆ ನಮ್ಮ ಎಲ್ಲ ಜನಪ್ರತಿನಿಧಿಗಳ ಮುಂದೆ ಇವತ್ತು ಅವರು ಬಸವರಾಜವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಅವರ ತೀರ್ಮಾನ ಮುಂದಿನ ದಿನಗಳಲ್ಲಿ ನೀವು ಮತ್ತೆ ಸರಿಯಾಗಿ ನಡೆದುಕೊಳ್ತಕ್ಕಂಥದ್ದು ಹೋಗ್ಬೇಕು ಅಂತಕ್ಕಂಥ ಒಂದು ಶಿಕ್ಷೆಯನ್ನ ನೀಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವು ಭಾವಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಈ ವಿಚಾರವನ್ನ ಸ್ವಂತ ನಮ್ಮ ದಿಲ್ಲಿ ಏನೇ ಬಂದು ಅದನ್ನ ಪ್ರಚಾರ ಪಡಿಸಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲ ಅವ್ರಿಗೆ ಆಗ್ರಹವನ್ನ ಮಾಡಿದೀವಿ. ಹಾಗಾಗಿ ಅವರೇ ಬಂದು ನಿಮ್ಮ ಮುಂದೆ ಇನ್ನ ಹೊಸ ಸಿಲಿಂಡರ್ ಬಂದಾಗ ನಿಮ್ಮ ಹಲವು ಸಮಸ್ಯೆಗಳಿದೆ, ಸಿಲಿಂಡರ್ ಸಮಸ್ಯೆ ಇರ್ಬೋದು, ಮಟ್ಟೆ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ವೇತನ ಸಮಸ್ಯೆ ಇರ್ಬೋದು, ನೀರು ಸಮಸ್ಯೆಗಳು ಇರ್ಬೋದು, ಬಾಕಿ ಇರ್ತಕ್ಕಂಥದ್ದು ಇರ್ಬೋದು, ಎಲ್ಲ ವಿಚಾರಗಳನ್ನ ಮುಂದಿನ ಸಿಲಿಂಡರ್ ಬಂದಾಗ ವಿಚಾರಗಳನ್ನ ಬದಲಿಸ್ಕೊಳ್ಳೋದು ಅಂತಕ್ಕಂಥದ್ದನ್ನ ನಾವು ಹೇಳಿದೀವಿ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧ ಆಗಿದ್ದರಿಂದ ದಯಮಾಡಿ ಇವತ್ತು ಅವ್ರು ಬಂದು ಹೇಳಿದ ತಕ್ಷಣ ಮುಂದೆ ನಾವು ಡಿಸ್ಪ್ಯಾಚ್ ಆಗ್ಬೇಕಾಗುತ್ತೆ. ತಾಯಿಂದ್ರೆ ಎಲ್ಲ ನಾಲ್ಕು ಇಟ್ಕೋಬೇಕು, ನಾಲ್ಕು ವರ್ಷ ಏನು ಕಷ್ಟವನ್ನು ಅನುಭವಿಸಿದ್ರಿ, ಆ ಕಷ್ಟ ಮತ್ತೆ ಮುಂಬರ್ಸುವಾಗಲೇ ಸಂಘಟನೆ ಪರೀಕ್ಷೆ ಪಡಿಸಬೇಕು, ನೀವು ಸಂಘಟನೆ ತೀರ್ಮಾನಗಳು ಬೇಕಾಗಬೇಕು, ಸಂಘಟನೆ ಇಲ್ಲ ಅಂತ ಒಬ್ಬೊಬ್ಬರು ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದನ್ನ ತಮ್ಮ ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ರೀತಿಯಾದ ಸಂಘಟನೆ ಇದೆ ಅವೇನ್ ಮಾಡಿದ್ರು ಸರಿ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರಬೇಡ. ಅಧಿಕಾರ ಏನು ನಮ್ಮ ಕರ್ತವ್ಯ ಇದೆ ಅದು ಪ್ರಾಮಾಣಿಕವಾಗಿ ಮಾಡಿ ಮಕ್ಕಳಿಗೆ ಏನು ನಾವು ಮತ್ತೆ ಸರ್ಕಾರಕ್ಕೆ ಏನು ಕೆಲಸ ಮಾಡಿಕೊಡೋದ್ರ ಮಾಡಿಕೊಟ್ಟು ನಮ್ಮ ಹಕ್ಕನ್ನ ಕೇಳಬೇಕು ಅಂತಕ್ಕಂಥದ್ದ ನಮ್ಮ ಸಂಘಟನೆಯ ತೀರ್ಮಾನಕ್ಕೆ ಬದ್ಧಾಗಿರ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಈಗ ಮತ್ತೆ ನಮ್ಮ ಡಿಪಿ ಸಾಹೇಬರು ಪಾಠಕರೆ ಅಂತಕ್ಕಂಥದ್ದನ್ನ ನಾನು ವಿನಂತಿಯನ್ನು ಮಾಡ್ತಾರೆ. ಕಾರ್ಯಕರ್ತರೆ, ಇವತ್ತಿನ ದಿನ ನಿಮ್ಮ ಬೇಡಿಕೆಗಳು ಏನಿಟ್ಟಿದ್ರು, ನಿಮ್ಮ ದೌರ್ಜಲ್ಯ ಇರ್ಬೋದು, ಮೊಟ್ಟೆ ತರಕಾರಿ ಇರ್ಬೋದು, ದೌರ್ಜಲ್ಯ ಇರ್ಬೋದು, ಅವೆಲ್ಲರೂ ಇವತ್ತು ಸ್ಪರ್ಶಿಸಿ ಅವರು ರಜೆ ಮೇಲೆ ಹೋಗ್ತಾ ಇದಾರೆ. ಒಂದು ವಾರದ ಮಟ್ಟಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ದಯವಿಟ್ಟು ಎಲ್ಲ ಹೋಗಿ ನಿಮ್ಮ ದಿನನಿತ್ಯ ಕೆಲಸಗಳು ಏನ್ ಮಾಡ್ಕೊಂತಿದ್ರ ಅದ್ ಮಾಡ್ಕೊಳ್ರಿ. ಬೇರೆ ಸಿಡಿಪ ಬರ್ತಾರೆ, ಬೇರೆ ಸಿಡಿಪಗಳು ಬರ್ತಾರೆ. ನಿಮ್ಮ ಮುಂದಿನ ಕಾರ್ಯಗಳು ಎಲ್ಲ ನಾವು ಶ್ರದ್ಧೆಯಿಂದ ನಾವು ಎಲ್ಲ ಬಂದು ನಿಮ್ಮ ಅಂಗನವಾಡಿಗೆ ಏನೇನು ಕೊಂದು ಕೊರತೆ ಐತೆ ಎಲ್ಲ ಬಂದು ತಿಳ್ಕೊಂಡು ನಿಮ್ ಸಮಸ್ಯೆಯನ್ನ ಬಗೆಹರಿಸ್ತೀವಿ. ದಯವಿಟ್ಟು ಎಲ್ಲ ದಿನನಿತ್ಯದಂತೆ ಕೆಲಸಕ್ಕೆ ಹೋಗಿ, ನಾಳೆಯಿಂದ ನಾವು ನಿಮ್ ಜೊತೆ ಇರ್ತೀವಿ. ನಮ್ಮ ಈಗ ಇಷ್ಟು ಚರ್ಚೆ ಮಾಡಿದೀವಿ ಒಳಗಡೆ ನಿಮ್ಮೆಲ್ಲ ಸಮಕ್ಷಮದಲ್ಲಿ, ನಿಮ್ಮ ಮುಖಂಡರು ಪ್ರತಿನಿಧಿಗಳ ಸಮಕ್ಷಮದಲ್ಲಿ ಚರ್ಚೆ ಮಾಡಿದೀವಿ.
ಮತ್ತೆ ನಮ್ಮ ಮಾಜಿಂದವರು ಇದ್ರು, ವಿವಿಧ ಸಂಘಟನೆಗಳ ಮುಖಂಡರಿದ್ರು, ಜೊತೆಗೆ ನಮ್ಮ ಜನಪ್ರತಿನಿಧಿಗಳು ಸಹ ಇದ್ರು. ಈಗ ಏನಂತ ಹೇಳಿದ್ರೆ ಇವಾಗಿರ್ತಕ್ಕಂಥ ರೋಗಗಳಿದ್ರೆ ಅವ್ರ ಬಗ್ಗೆ ನಮಗೆ ರೀತಿ ಅವ್ರ ಮುಂದೆ ಆಗೋ ರೀತಿಯಲ್ಲಿ ನಾವು ಅದನ್ನ ಕ್ರಮ ವಹಿಸ್ತೀವಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.